ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಕ್ಷೇಮ ಟ್ರಸ್ಟ್ನ ಶ್ರೀಧರ್ ಸರ್, ಶುಭ್ರತಾ, ಪವಿತ್ರ ಹಾಗೂ ಎಲ್ಲ ಅಧ್ಯಾಪಕ ವೃಂದಕ್ಕೆ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ನಾನು ಆಡಬೇಕು. ಆದರೆ ನಾನು ಪೂರ್ವಭಾವಿಯಾಗಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವೇದಿಕೆಯಲ್ಲಿದ್ದಂಥ ಕ್ಷೇಮ ಟ್ರಸ್ಟ್ನ ಅಧ್ಯಕ್ಷರಿರ್ಬೋದು, ರಾಜೇಶ್ವರಿ ಮೇಡಮ್ ಇರ್ಬೋದು, ಅದರ ಬಗ್ಗೆ ಮಾತನಾಡಿದರು. ಹೆಣ್ಣು ಭ್ರೂಣ ಹತ್ಯೆ ಇವತ್ತಿನ ವಿಷಯ, ನಮ್ಮ ಜವಾಬ್ದಾರಿ, ಆ ತಡೆಗೆ ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕು. ಹಾಗೆ ನೋಡ್ಲಿಕ್ಕೆ ಹೋದರೆ ಹೆಣ್ಣಾಗಲಿ ಗಂಡಾಗಲಿ ಭ್ರೂಣ ಹತ್ಯೆ ನಾವು ಮಾಡಲೇಬಾರದು. ಯಾವುದೇ ಒಂದು ಪವಿತ್ರ ಅವರ ಬಾಯಲ್ಲಿ ಕೂಡ ಆ ಮಾತು ಬಂತು. ನಾವು ಸಾಮಾನ್ಯವಾಗಿ ಕೇಳಿದಾಗ ಹೇಳೋದು ಇದೇ ಮಾತು, ಮಕ್ಕಳಿದ್ದಾರಾ? ಫಸ್ಟು ಮಕ್ಕಳಿಲ್ಲ ಅಂತಂದರೆ ಅವರೇನೋ ಪಾಪ ಮಾಡಿದಾರೆ ಅನ್ನೋ ಒಂಥರ ಒಂದು ಲುಕ್ಕು. ಎರಡನೇದು ಮಕ್ಕಳಿದ್ದಾರೆ, ಎಷ್ಟು? ಒಂದೇನಾ ಅದು? ಆಮೇಲೆ ಎರಡು, ಎರಡು ಅಂತ ಹೇಳಿದ ತಕ್ಷಣ ಶುರು ಆಯಿತು, ಎಷ್ಟು ಗಂಡು ಎಷ್ಟು ಹೆಣ್ಣು ಆಯ್ತಾ? ಅದಾದಮೇಲೆ ಸರ್ಗೆ ಮೂರು ಮಕ್ಕಳು ಅಂದ್ರಲ್ಲ, ಮೂರು ಮಕ್ಕಳು ಅಂತ ಹೆಣ್ಣು ಅಂತ ಹೇಳ್ಬಿಟ್ರೆ ಮೂರು ಹೆಣ್ಣು ಮಕ್ಕಳೇನಾ? ಅಯ್ಯೋ ದೇವ್ರೆ, ದೊಡ್ಡ ಗ್ರಹಚಾರ ಅಂತ. ಅಷ್ಟೇ ಅಲ್ಲ, ಹೆರಿಗೆ ಆಯಿತು ನನ್ನ ಹತ್ರ. ಈಗ ನಾನು ಗೈನಕಾಲಜಿಸ್ಟ್ ಇದ್ದ ಕಾರಣ ಇವಾಗ ಎಲ್ಲರೂ ಹೇಳಲಿಕ್ಕೆ ಹೇಳ್ತಾರೆ. ಈಗ ಹಾಗೆಲ್ಲ ಏನಿಲ್ಲಪ್ಪ, ಹೆಣ್ಣು ಮಕ್ಕಳನ್ನ ಎಲ್ಲರೂ ವೆಲ್ಕಮ್ ಮಾಡ್ತಾರೆ, ಆ ಥರದ್ದೆಲ್ಲ ಬುದ್ಧಿ ಇಲ್ಲ ಅಂತ ಹೇಳೋದು ಮಾತ್ರ. ಪ್ರತಿ ಸರ್ತಿ ಹೆರಿಗೆ ಆಗಿ ನಾವು ಹೊರಗೆ ಬರುವಾಗ ಅಥವಾ ಮಗು ಕೈಗೆ ಬಂದ ತಕ್ಷಣ, ಎಂತ ಮಗು? ನನಗೆ ನೆನಪೇ ಇರೋದಿಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ಡೆಲಿವರಿ ಇತ್ತೀಗ ಬಂದೆ, ಎಂತ ಮಗು ಆಯಿತು? ಯಾರಿಗೆ ಗೊತ್ತು ಮಾರೈತಿ, ಡೆಲಿವರಿ ಆಯಿತು, ತಾಯಿ ಮಗು ಚೆನ್ನಾಗಿದ್ದಾರೆ, ನಮ್ಗೆ ಅದಷ್ಟೇ ಬೇಕಾಗಿರೋದು. ಅಷ್ಟೇ ಬೇಡ, ಹೊರಗೆ ಬಂದಾಗ ನಾವು ಮಾತಾಡೋದು ಕೇಳ್ತಿರ್ತೇವೆ. ಹೆಣ್ಣು ಮಗು ಹುಟ್ಟಿದರೆ ಫಸ್ಟಿದ್ದ ಹೆಣ್ಣು ಮಗು ಆದರೆ ಓಕೆ ಒಪ್ಪಿಕೊಳ್ತಾರೆ, ಅದೇ ಫಸ್ಟಿದ್ದು ಗಂಡು ಮಗು ಆಗಿಬಿಟ್ರೆ ವೆರಿ ಗುಡ್ ವೆರಿ ಗುಡ್ ಅನ್ನೋದೆಲ್ಲ ಕೇಳ್ತಾ ಇರುತ್ತೆ. ಎರಡನೇದು ಹೆಣ್ಣು ಮಗು ಆಗಿಬಿಟ್ರೆ ಅವರಿಗೆ ಬೇಜಾರಿದೆಯೋ ಅದು ಪ್ರಶ್ನೆ ಬೇರೆ, ಸುತ್ತಮುತ್ತದವರು ಛೇ ಎರಡನೇದು ಹೆಣ್ಣು ಮಗುವಂತೆ ಅಂದರೆ ಏನು ಇದರ ಅರ್ಥ? ಇವಾಗ ನಾವು ಶತಶತಮಾನಗಳಿಂದ ನಾವು ನೋಡ್ತಾನೆ ಬಂದಿದ್ದೀವಿ, ಇಷ್ಟು ವರ್ಷ ಆಗಿ ಆಯಿತು. ನಾನು ಎಷ್ಟೋ ಸರ್ತಿ ಅಂದ್ಕೊಳ್ಳಿಕ್ಕಿದೆ ಸಂಚಿ ಹೊನ್ನಮ್ಮ ಹೇಳಬೇಕಾಯ್ತು ಅಂದರೆ ಏನರ್ಥ? ಆವಾಗಲೂ ಕೂಡ ಹೆಣ್ಣನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತಲೇ ಅರ್ಥ. ಬಸವಾದಿ ಶರಣರ ವಚನಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ, ಮೊಲೆ ಮೂಡಿದೊಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಮೂಡಿದೊಡೆ ಗಂಡೆಂಬರು, ಸುತ್ತ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣಿರು ಅಂತ. ಅಂದರೆ ಅರ್ಥ ಏನು? ಆವಾಗಲೂ ಹೆಣ್ಣನ್ನು ಕೀಳಾಗಿ ನೋಡ್ತಾ ಇದ್ರು, ಹೆಣ್ಣು ಮಾಯ ಎಂಬರು ಹೊನ್ನು ಮಾಯ ಎಂಬರು. ಅಂದರೆ ಪ್ರತಿಯೊಂದಕ್ಕೂ ಹೆಣ್ಣು ಮಣ್ಣು ಮತ್ತು ಹೊನ್ನು, ಈ ಮೂರನ್ನು ಹೆಣ್ಣನ್ನು ಅದಕ್ಕೆ ಇದು ಮಾಡಿಬಿಡೋದು. ಪ್ರಪಂಚ ನಡೆಯೋದು ಯಾವುದೇ ಯುದ್ಧ ಆಯಿತು ಅಂತಂದರೆ ಅದು ಒಂದು ಹೆಣ್ಣಿಗೋಸ್ಕರ, ಯಾವುದೇ ಯುದ್ಧ ಆಯಿತು ಅಂತಂದರೆ ಅದು ದುಡ್ಡಿಗೋಸ್ಕರ, ಯಾವುದೇ ಯುದ್ಧ ಆಯಿತು ಅಂದರೆ ಭೂಮಿಗೋಸ್ಕರ. ಮಹಾಭಾರತ ಕಥೆಯಲ್ಲಿ ನೋಡಿದ್ರು ಹೆಣ್ಣನ್ನು ಹೇಗೆ ಕಂಡ್ರು ಅನ್ನೋದು ನಾವು ನಮಗೆ ಜ್ವಲಂತ ಉದಾಹರಣೆಗಳೇ ಇವೆ. ಹಾಗಾದರೆ ಮೇಡಮ್ ಹೇಳಿದ ಹಾಗೆ ಮನಸ್ಥಿತಿ ಎಲ್ಲರದು ಬದಲಾಗಿದೆ. ಮನಸ್ಥಿತಿ ಬದಲಾಗೋದು ಯಾವಾಗ? ಯಾವುದೇ ಮಗು ಹುಟ್ಟಿದಾಗ ಅದೊಂದು ಮಗುವಾಗಿ ಸ್ವೀಕರಿಸಿದೆ. ಪವಿತ್ರ ಮೇಡಮ್ ಹೇಳಿದರು ಹೆಣ್ಣಾಗಲಿ ಗಂಡಾಗಲಿ ಅದನ್ನೊಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಮ್ಮದಾದ ಕೊಡುಗೆ ಏನು ಮಾಡ್ಬೋದು ನಾವು? ನಾನು ಯಾವಾಗಲೂ ಹೇಳಲಿಕ್ಕಿದೆ, ಒಂದು ಹೆಣ್ಣು ಮಗು ಹುಟ್ಟಿದರೆ ಆ ಮಗು, ಹೆಚ್ಚಾಗಿ ಹೆಣ್ಣು ಮಗು ಒಂದು ಮಾತೃತ್ವದ ಸಂಕೇತ, ಒಂದು ಸಹನೆ, ಒಂದು ಪ್ರೀತಿ, ಒಂದು ಕರುಣೆ. ಅದೇ ಗಂಡು ಅಂತ ತಗೊಂಡ್ರೆ ಒಂದು ಕ್ಷಾತ್ರದ ಸಂಕೇತ, ಒಂದು ಧೈರ್ಯ, ಒಂದು ವಿಶ್ವಾಸ, ಒಂದು ಧೃತಿ. ಉದಾಹರಣೆಗೆ ಹೇಗಂದರೆ ಮೊದಲಿದ್ದು ಹೆಣ್ಣು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ, ಎರಡನೇದು ಗಂಡು ಮಗು ಆಯಿತು, ಆ ಹೆಣ್ಣು ಮಗು ಆ ಮಗುವಿಗೆ ತಾಯಿ ಆಗ್ತಾಳೆ. ಈಗ ನಿನ್ನೆ ಮೊನ್ನೆ ನಾನು ಇಲ್ಲಿ ಶಿವಮೊಗ್ಗಕ್ಕೆ ಬರಬೇಕಂದ್ರೆ ಒಂದು ಹೆರಿಗೆ ಆಯಿತು. ನಾನು ಶಿವಮೊಗ್ಗಕ್ಕೆ ಹೋಗ್ತಿದ್ದೇನೆಂದರೆ ಅವತ್ತು ರಾತ್ರಿಯೇ ಉಸಿರಾಯ್ತು ಅವಳಿಗೆ, ಸೊ ಮರುದಿನ ಹೆರಿಗೆ ಆಯಿತು. ಅವಳಿಗೆ ಒಂದು 5 ವರ್ಷದ ಮಗು ಇದೆ, ಹೆಣ್ಣು ಮಗು ಇದೆ. ಎಷ್ಟು ಚೆಂದ ಆ ಮಗುನ ನೋಡ್ಕೋತಾಳೆ ಅಂದರೆ, ತದ್ವಿರುದ್ಧವಾಗಿ ನನಗೆ 2 ಗಂಡು ಮಕ್ಕಳು, ನನ್ನ ಮಗ ನನ್ನ ಜೊತೆಗೇ ಇದ್ದ, ಫಸ್ಟ್ ಮಗು ಬಿಡ್ತಾನೇ ಇರಲಿಲ್ಲ ನನ್ನನ್ನು. ಈ ಗುಣಗಳಿರುತ್ತೆ, ಅದಕ್ಕಾಗಿ ನಾನು ಹೇಳೋದು ಹೆಣ್ಣು ಹೆಣ್ಣಾಗಿ ಚಂದ, ಗಂಡು ಗಂಡಾಗಿ ಚಂದ. ಹಾಗಾಗಿ ಹೆಣ್ಣು ಕಡಿಮೆ ಅಂತಾನೋ ಅಥವಾ ಗಂಡು ಹೆಚ್ಚಂತಾನೋ, ಖಂಡಿತ ಆ ಮನೋಭಾವದಿಂದ ನಾವು ಹೊರಗೆ ಬರಬೇಕು. ಹೆಣ್ಣಿನ ಸಹನೆ, ಪ್ರೀತಿ, ಗೌರವ, ಆ ತಾಯಿಯ ಗುಣಗಳನ್ನು ಗಂಡಲ್ಲಿ ನಾವು ಬೆಳೆಸಲಿಕ್ಕೆ ನೋಡಬೇಕು. ಆ ಗಂಡು ಮಗುವಿನಲ್ಲಿ ಆ ಗುಣಗಳು ಬಂದಾಗ ಅವನೊಂದು ಪರಿಪೂರ್ಣ ವ್ಯಕ್ತಿ ಆಗ್ತಾನೆ.
ಅದೇ ಹೆಣ್ಣಿನಲ್ಲಿ ನಾವೇಗೇನು ಹೇಳ್ತೇವೆ, ಅವಳ ಬಲೆ ಅವಳಿಗೆ ತಾಕತ್ತಿಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ, ಬರ್ಲಿಕ್ಕೆ ಆಗುದಿಲ್ಲ, ಒಬ್ಳೇ ಹೇಗೆ ಹೋಗ್ತಾಳೆ ಅನ್ನುವ ಭಯಗಳೇನಿದಾವೆ ಅವುಗಳನ್ನ ಮೀರಿ ನಾನೆಲ್ಲ ಸಾಧಿಸಬಲ್ಲೆ, ನನಗೆ ಯಾರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ ಅಂದ್ರೆ ಆಗಲ್ಲ, ಯಾರ ಸಹಾಯವಿಲ್ಲದೆ ನಾನು ಸಾಧಿಸಬಲ್ಲೆ ಅನ್ನುವಂತ ಆ ಒಂದು ಧೈರ್ಯವನ್ನ ಬೆಳೆಸುವುದು ತಂದೆ ತಾಯಿಗಳ ಗುಣ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ದೇಶಕ್ಕೆ 75 ವರ್ಷ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಮ್ಮ ಮನಸ್ಥಿತಿ ಮನಸ್ಥಿತಿಗಳು ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನು ನಾನು ಇಲ್ಲಿ ಬಿಂಬಿಸ್ಲಿಕ್ಕೆ, ಅಂದರೆ ನಾವು ಕೆಟ್ಟದನ್ನು ನೋಡಿದಾಗ ಮಾತ್ರ ನಮಗೇನು ಒಳ್ಳೇದು ಮಾಡ್ಬೋದು ಅಂತ ಗೊತ್ತಾಗೋದು, ಒಳ್ಳೇದೇ ಮಾತಾಡ್ಕೊಂಡು ಹೋಗ್ಬೋದು. ಈಗ ಮತ್ತೆ ಮತ್ತೆ ಹೇಳಿದರೆ ಹೆಚ್ಚಿನ ಮನೆಗಳಲ್ಲಿ ಒಂದು ಹೆಣ್ಣು ಮಗು, ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಮ್ಗೆ ಒಂದೇ ಮಗು ಸಾಕು ಅದು ಹೆಣ್ಣು ಮಗು, ಅದು ನನಗೂ ಇದ್ದದ ಹಾಗೆ ನನಗೂ ಒಂದೇ ಹೆಣ್ಣು ಮಗು ಸಾಕು ಅಂತಿತ್ತು. ಅದಕ್ಕೆ ನಾನು ಹೇಳ್ತಿದ್ದೆ ಮೊನ್ನೆ ಮಾತಾಡುವಾಗ ನನ್ನ ಮಗನಲ್ಲೇ ಹೇಳಿದೆ, ನನಗೆ ಹೆರಿಗೆ ಎಲ್ಲ ಆಗಿ ಸಿಸೇರಿಯನ್ ಆಗಿತ್ತು, ನನಗೆ ತುಂಬ ಕಷ್ಟ ಆಗ್ತಾ ಇತ್ತು, ನೋವಾಗ್ತಾ ಇತ್ತು, ನಾನು ಅಮ್ಮನ ಹತ್ರ ಹೇಳ್ತಿದ್ದೆ ಹೋಗಿ ಹೋಗಿ ಗಂಡೆತ್ತಿದ್ದು ನಾನು, ಹೋಗಿ ಹೋಗಿ ಗಂಡೆತ್ತಿದ್ದು ಅಂತ. ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ರು, ಇಷ್ಟು ಕಷ್ಟ ಬರ್ತೀಯಾ ನಿಂಗೆ, ಈಗಲೂ ಹೆಣ್ಣು ಬೇಕನ್ನಿಸ್ತದ ಅಂತ. ಅಂದರೆ ನಮ್ಮಮ್ಮನ ಆಲೋಚನೆ ಏನು, ನಾಡಿದ್ದು ನಿನ್ನ ಮಗು ಕೂಡ ಕಷ್ಟ ಬರಬೇಕಲ್ಲ ಅಂತ. ಅಂದರೆ ಹೆಣ್ಣಿನ ಮನಸ್ಸು ನನಗೆ ಸಮಾಧಾನಕ್ಕೆ ಹೇಳಿದ್ದು ಆ ಮಾತು. ಆದರೂ ಕೂಡ ಆ ಒಂದು ಹೆಣ್ಣು ಮಗು ಅಂತಂದಾಗ ನಮ್ಮ ಸ್ಥಿತಿಗಳು ಅದನ್ನು ಹಾಗೆ ರಿಸೀವ್ ಮಾಡೋದಕ್ಕೆ ನಾವಿನ್ನೂ ತಯಾರಾಗಿರಲಿಲ್ಲ, ನಮ್ಮಮ್ಮನೂ ತಯಾರಾಗಿರಲಿಲ್ಲ. ಆವಾಗ ಸರ್ ಹೇಳಿದಾಗೆ ನಾನು ಹುಟ್ಟಿ, ನನ್ನ ತಂಗಿ ಹುಟ್ಟಿ, ಎರಡನೇದು ಹುಟ್ಟಿ, ಮೂರನೇದಕ್ಕೆ ನಮ್ಮಮ್ಮ ಡೆಲಿವರಿಗೆ ಹೋದಾಗ ನಮ್ಮಜ್ಜನಿಗೆ ಫುಲ್ ಟೆನ್ಷನ್, ಎಲ್ಲಿ ಇನ್ನೊಂದು ಹೆಣ್ಣು ಹುಟ್ಟುಬಿಟ್ಟು ನಮ್ಮಪ್ಪ ಮಗಳನ್ನು ಕಳಿಸ್ಬೇಡ ಅಂತ ಹೇಳಿಬಿಟ್ರೆ ನಮ್ಮ ಮಗಳನ್ನು ಏನು ಮಾಡೋದು ಅಂತ. ಅಂದರೆ ಇದು ಯಾವಾಗ 75ನೇ ಇಸವಿಯಲ್ಲಿ, ಈ ಆಫ್ಟರ್ ಸೋ ಮೆನಿ ಇಯರ್ಸ್ ಆಲ್ಸೋ ಈಗಲೂ ನಾನು ಆ ಥರದ ಪೇಷಂಟ್ಗಳು ಟೆನ್ಷನಲ್ಲಿರುವಂಥದ್ದು. ಎರಡನೇ ಸಿಸೇರಿಯನ್ ನಾನು ಮಾಡಿ ರಾತ್ರಿ 2 ಗಂಟೆಗೆ ಇರಬೇಕು, ಆ ಪೇಷಂಟ್ ಹೆಸರು ವೀಣಾನೇ ಇತ್ತು. ಸಿಸೇರಿಯನ್ ಮಾಡಿ ಕೇಳಿದ್ಲು ಅವಳು ಕೂಡಲೇ, ಮಗು ಎಂಥದ್ದು ಅಂತ, ಹೆಣ್ಣು ಮಗು ಅಂತಂದೆ. ಒಂದು ಜಾತಿ ಬೈಯಕ್ಕೆ ಶುರು ಮಾಡಿದ್ಲು, ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದ್ಲು, ನಾನು ನಿನ್ಗೆ ಹರಕೆ ಹೊತ್ತಿದ್ದು ವೇಸ್ಟು, ನಾನು ನಿನ್ನ ಪೂಜೆ ಮಾಡಿದ್ದು ವೇಸ್ಟು, ನನಗೊಂದು ಗಂಡು ಮಗು ಕೊಡೋಕ್ಕಾಗಲಿಲ್ಲ ನಿನಗೆ, ನಾನು ಬೇಡ ಬೇಡ. ಮತ್ತೆ ಆಪ್ರೇಷನ್ ಮಾಡ್ತಾ ಮಾಡ್ತಾ ಅವಳಿಗೆ ಬೈದು ಬೈದು, ನೀನು ಇನ್ನೂ ಬೈದರೆ ನಾನು ಆಪ್ರೇಷನ್ ನಿಲ್ಲಿಸ್ತೀನಿ ಅಂದೆ. ಸುಮ್ಮನೆ ಆದ್ಲು, ಇಲ್ಲ ನಾನು ಇದು ಹೆಣ್ಣು ಮಕ್ಕಳ ಇದೆಯಲ್ಲ ಏನದು ಕಾಯಿದೆ ಅದಕ್ಕೆ ಕೇಸ್ ಕೊಡ್ತೀನಿ, ಹೆಣ್ಣು ಮಗು ನಾನು ನಿಂದಿಸ್ತಾ ಇದ್ದೆ ಅಂತ. ಮೊನ್ನೆ ಒಬ್ರು ಹೇಳ್ತಾರೆ, ಡಿಗ್ರಿ ಎಲ್ಲ ಆಗಿದೆ, 2 ಹೆಣ್ಣು ಮಕ್ಕಳವರಿಗೆ ಅಬಾರ್ಷನ್ಗೆ ಅಂತ ಬಂದಿದ್ರು, ಬೇಡ ಮೂರನೇದು ಅಂತ ಏನೋ ಹೇಳಕ್ಕೆ, ನಮ್ಗೆ ಈಗ ಬೇಡ, ನಮಗೆ ಗಂಡು ಮಗು ಮಾಡೋ ಪ್ಲಾನ್ ಇದೆ. ಭಯಂಕರ ಖುಷಿ ಆಯ್ತು ನನಗೆ, ಏನ್ರಿ ಪ್ಲಾನ್ ಅದು, ನಾವು ನಮ್ಮ ಪೇಷಂಟ್ಗೆ ಹೇಳ್ಕೊಡ್ಬೋದಿತ್ತಲ್ವಾ ಗಂಡು ಮಗು ಮಾಡೋ ಪ್ಲಾನ್. ಈಗಲೂ ಎಷ್ಟು ಜನ ಬಂದು ಕೇಳ್ತಾರೆ, ಮೇಡಮ್ ನಮಗೆ ಮೂರನೇದು ಬೇಕು, 2 ಹೆಣ್ಣಾಗಿದೆ, ಭಯ ಆಗ್ತದೆ ಟ್ರೈ ಮಾಡಲಿಕ್ಕೆ. ಭಯ ಆಗಿ 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 ಹೆತ್ತದ್ದಂತೆ. ಏನು ವಿಚಿತ್ರ ಎಲ್ಲ ಮಾತಾಡ್ತಾರೆ ಅಂದರೆ, ಈ ಬ್ಯಾಕ್ಗ್ರೌಂಡಿಂದ ನಾವು ಹೆಣ್ಣು ಭ್ರೂಣ ಹತ್ಯೆ ತಡೆ ಯಾಕೆ ನಮ್ಮ ಜವಾಬ್ದಾರಿ ಅಂತ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಹೆಣ್ಣು ಭ್ರೂಣ ಹತ್ಯೆ ಅಂತಂದ್ರೆ ಏನು? ಮೊದಲು ಹೆಣ್ಣು ಭ್ರೂಣ ಹತ್ಯೆ ನಮಗೆ ಪತ್ತೆ ಹಚ್ಚಲಿಕ್ಕೆ ಗೊತ್ತಿಲ್ಲದೆ ಇದ್ದಾಗ ಹೆಣ್ಣು ಮಗು ಅಂತ ಹುಟ್ಟಿದ್ರೆ ಅವುಗಳನ್ನು ಕೊಲ್ತಿದ್ರಂತೆ, ಇನ್ಫೆಂಟಿಸೈಡ್ ಅಂತ ಕರಿತಾ ಇದ್ವಿ ಅದನ್ನ. ಈಗ ನಾವು ತಾಂತ್ರಿಕವಾಗಿ ತುಂಬಾ ಮುಂದಿರುವ ಕಾರಣ ಹೆರ್ಲಿಕ್ಕೆ ಮೊದಲೇ ಅದನ್ನ ಗರ್ಭದಲ್ಲೇ ಮಗು ಬೆಳ್ಳಿಕ್ಕೆ ಮೊದಲೇ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ನೋಡಿ ಕಚಕ್ ಅಂತ, ಮಗು ಬೇಡ, ಹೆಣ್ಣು ಮಗು ನಮಗೆ ಬೇಡ ಅಂತ ನಾವು ಅದನ್ನು ನಾಶ ಮಾಡುವಂಥ ಸ್ಥಿತಿಗೆ ಬಂದಿದ್ದೇವೆ. ನೆಕ್ಸ್ಟ್ಲಿ, ಇದೊಂದು ಸರ್ ಹೇಳಿದ್ರು, ಇದೊಂದು ಸಾಮಾಜಿಕ ಪಿಡುಗು, ಇದರ ಜವಾಬ್ದಾರಿ ನಾವೆಲ್ಲ ಬರೀ ವೈದ್ಯರಲ್ಲ, ಎಲ್ಲರೂ ತಗೊಳ್ಬೇಕಾಗ್ತದೆ. ಆವಾಗ ಹೇಳಿದಾಗೆ ಶತಶತಮಾನದಿಂದಲೂ ಈ ಅನಿಷ್ಟ ಪದ್ಧತಿ ಇದೆ. ನನಗನ್ಸೋದು ಶತಶತಮಾನದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಂತ ಇರಲಿಲ್ಲ, ಭ್ರೂಣ ಹತ್ಯೆಗಳಿತ್ತು. ಆಗ ಭ್ರೂಣ ಹತ್ಯೆ ಇರಲಿಲ್ಲ, ಇನ್ಫೆಂಟಿಸೈಡ್. ಇವಾಗ ನೋಡಿ, ಕರ್ಣ ಬೇಡ ಅಂದರೆ ಕರ್ಣನನ್ನು ಬಿಟ್ಟರು, ಕರ್ಣನನ್ನು ನೀರಲ್ಲಿ ಬಿಟ್ಟರು, ಮರ್ಯಾದೆ ಹೋಗುತ್ತೆ ಅಂತ. ಆಮೇಲೆ ಭೀಷ್ಮ ಉಳಿದದ್ದು 8ನೇ ಮಗು, ಕಾರಣಗಳು ಶಾಪ ಅದು ಇದು ಎಲ್ಲ ಇರ್ಬೋದು. ಹುಟ್ಟಿದ ಹಾಗೆ ಹೋಗಿ ಅವಳು ಇದಕ್ಕೆ ಹಾಕೊಂಬಂದ್ಲು, ಯಾವುದಕ್ಕೆ, ಗಂಗೆಗೆ ಬಿಡ್ತಾ ಬಂದ್ಲು. ಕೃಷ್ಣನನ್ನು ಕೊಲ್ಲಬೇಕನ್ನೋದಕ್ಕೆ ಮೊದಲು 7 ಮಗಳನ್ನು ಅವನು ಕೊಂದ, ಕಂಸ. ಏನು ಕ್ರೂರತೆ, ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೆತ್ತು ಕೂಡಲೇ ಕೊಟ್ಟು ಬಿಡಬೇಕು. ಕಾರಣಗಳು ಬೇರೆ ಬೇರೆ ಇರ್ಬೋದು, ನಾನು ಹೇಳೋದು ಅವರವರ ಸ್ವಾರ್ಥ. ಇಲ್ಲಿ ಕುಂತಿಗೆ ಮರ್ಯಾದೆ ಹೋಗುತ್ತೆ, ನಾನು ಇದು ಮದುವೆ ಆಗಕ್ಕೆ ಮೊದಲೇ ಹೆತ್ತಿದ್ದೀನಿ ಅನ್ನೋದ್ ಇರ್ಬೋದು. ಅಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ ಗಂಗೆದ್ದು, ಅಂತೂ ಅದು ಅಷ್ಟವಸುಗಳ ಶಾಪ, ಅವರಿಗೆ ಶಾಪ ಇರ್ತದೆ, ನೀವು ಭೂಮಿಯಲ್ಲಿ ಮೇಲೆ ಹುಟ್ಟಿ ಬರಬೇಕು ಅಷ್ಟೇ ಅವರಿಗೆ. ಮತ್ತು ಅವ್ರದ್ದೆಲ್ಲರದ್ದು ಕ್ರೋಢೀಕರಿಸಿ ಭೀಷ್ಮ ಶರಶಯ್ಯಲ್ಲಿ ಮಲಗಬೇಕಾಯಿತು ಅನ್ನುವಂಥದ್ದು. ಸೊ ಇದೆಲ್ಲ ಈ ಹತ್ಯೆಗಳಂತೂ ನಮ್ಮ ದೇಶದಲ್ಲಿ ನಮ್ಮ ಪುರಾಣಗಳು ಸಾಕ್ಷಿಯಾಗಿ ನಮಗಿದ್ದಾವೆ. ಸೊ ಭಾರತದ ಜನಗಣತಿಯಲ್ಲಿ ಲಿಂಗಾನುಪಾತ ಯಾವಾಗಲೂ ಇತ್ತು,
ಅದರದ್ದು ಸ್ವಲ್ಪ ಕೆಳಗೆ ಬರ್ತದೆ. 1991 1000 ಗಂಡು ಮಕ್ಕಳಿಗೆ 945 ಇದ್ರೆ ಈಗ ಅಲ್ಲ ಅದರಲ್ಲೇ ಉಂಟು ಅದು ಕೆಳಗೆ ಉಂಟು 927 ಅಂತ ಇದೆ. ಅಂದರೆ ಅಷ್ಟು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ನೆಕ್ಸ್ಟ್, ಸೊ ಇದಕ್ಕೆ ಕಾರಣ ಏನು? ನಾವು ಆಲ್ರೆಡಿ ಆಗ ನೋಡಿದ್ವಿ, ಒಂದು ಗಂಡು ಮಗುವಿಗೆ ಪ್ರಾಧಾನ್ಯತೆ, ಗಂಡು ಮಗು ಶ್ರೇಷ್ಠ ಅಂತ. ಆಮೇಲೆ ಪುರುಷ ಪ್ರಧಾನ ಸಮಾಜ, ಇದರ ಬಗ್ಗೆ ನಾನೇನು ಹೇಳೋದು ಬೇಡ. ನೆಕ್ಸ್ಟ್, ಗಂಡು ಮಗುವಿನಿಂದ ಮಾತ್ರ ಶ್ರಾದ್ದಾದಿ ಕಾರ್ಯಗಳು ಮಾಡಲಿಕ್ಕಾಗುವುದು. ಅವಾಗ ಹೇಳಿದ್ರು ಪುತ್ರಸ್ಥ್ಯ ಗತಿರ್ನಾಸ್ತಿ ಅಂತ. ಗಂಡು ಮಗು ಹುಟ್ಟಿಲ್ಲ ಅಂತ, ಮಕ್ಕಳು ಆ್ಯಕ್ಚುಲಿ ಅದು ನನ್ನ ಪ್ರಕಾರ ಮಕ್ಕಳು ಹುಟ್ಟಿಲ್ಲ ಅಂತಂದ್ರೆ ಅಂತ ಮಾಡಬೇಕಾಗಿತ್ತು. ಹೆಣ್ಣಾದ್ರೇನು ಗಂಡಾದ್ರೇನು? ಶ್ರಾದ್ದ ಮಾಡಬೇಕು, ಪಿಂಡ ಹಾಕಬೇಕು, ಯಾರು ಹಾಕೋದು? ಆಮೇಲೆ ನಮ್ಮ ಸೌತ್ ಕೇಂದ್ರದಲ್ಲಂತೂ ತಮಾಷೆ ಇರುತ್ತೆ, ತುಂಬ ಜನ ಬರ್ತಾರೆ ಹೆಣ್ಮಕ್ಳೇ ಇರೋದು. ನಮ್ಮ ಮನೆಯಲ್ಲಿ ತುಂಬ ಗುಳಿಗ ಭೂತ ಎಲ್ಲ ಉಂಟು, ಅದಕ್ಕೆ ಮಾಡುವ್ರು ಯಾರು? ಗುಳಿಗ ಭೂತನಿಗೆಲ್ಲ ಇಡಬೇಕು, ಮಾಡಲಿಕ್ಕೆ ದೀಪ ಹಚ್ಚಲಿಕ್ಕೆ ಇಡಬೇಕು, ಅದಕ್ಕೆ ಹೆಣ್ಣು ಮಕ್ಕಳು ಹೋಗಬಾರ್ದು, ಗಂಡು ಮಕ್ಕಳೇ ಆಗಬೇಕು. ನಮ್ಮದು ತುಂಬ ಅದಕ್ಕೆಲ್ಲ ಮಾಡಲಿಲ್ಲ ಅಂತಾದರೆ ಶಾಪ ಬರ್ತದೆ, ಅದಕ್ಕೆ ಗಂಡು ಮಗು ಬೇಕು. ಆಮೇಲೆ ಆವಾಗ ಹೇಳಿದ ಹಾಗೆ 500 ರೂಪಾಯಿ ಅದು ಪ್ರಾರಂಭ ಆಗಿದ್ದು ಮಹಾರಾಷ್ಟ್ರದಲ್ಲಂತ. ರೈಲ್ವೆ ಸ್ಟೇಷನಲ್ಲಿ ಕೂಡ ಪೋಸ್ಟರ್ಗಳು ಹಾಕಿದ್ರಂತೆ, 500 ರೂಪಾಯಿ ಖರ್ಚು ಮಾಡಿ 500,000 ಉಳಿಸಿ ಅಂತ. ಅಂದರೆ 500 ರೂಪಾಯಿ ಕೊಟ್ಟು ನೀವು ಸೆಕ್ಸ್ ಡಿಟೆಕ್ಷನ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ 500,000 ಉಳಿತದೆ, ಆಯಿತಾ? ಆಮೇಲೆ ಹೆಣ್ಣು ಅಬಲೆ ಅಂತ, ಇದು ಹೆಣ್ಣಿಗೆ ರಕ್ಷಣೆ ಬೇಕಾಗ್ತದೆ, ಅವಳನ್ನು ನಾವು ನೋಡ್ಕೊಳ್ಬೇಕಾಗ್ತದೆ, ಅವಳಿಗೆ ಕಷ್ಟ ಆಗ್ತದೆ, ಮತ್ತು ಗಾದೆ ಮಾತುಗಳೆಲ್ಲ ಇವೆ. ಮುಳ್ಳು ಸೀರೆ ಮೇಲೆ ಬಿದ್ದರೂ ಸೀರೆನೇ ಹರಿಯೋದು, ಸೀರೆ ಮುಳ್ಳಿನ ಮೇಲೆ ಬಿದ್ದರೂ ಸೀರೆನೇ ಹರಿಯೋದು. ಹಾಗಾಗಿ ಹೆಣ್ಣನ್ನು ನಾವು ತುಂಬ ಜಾಗ್ರತೆ ಮಾಡಬೇಕು. ಅರಿವಿನ ಕೊರತೆ, ವಿದ್ಯಾಭ್ಯಾಸದ ಕೊರತೆ, ಈ ಜ್ಞಾನದ ಕೊರತೆಯಿಂದಾಗಿ ಅವರಿಗೆ ಗಂಡು ಮಗುವೇ ಶ್ರೇಷ್ಠ ಅನ್ನುವಂಥ ಭಾವನೆ. ಆಯ್ತಪ್ಪ, ಗಂಡು ಬೇಕದಕ್ಕೆ, ಹೆಣ್ಣು ಯಾಕೆ ಬೇಡ? ಸಾಮಾಜಿಕ ಆರ್ಥಿಕ ದೃಷ್ಟಿಯಿಂದ ಒಂದು ವೆಚ್ಚದ ಬಾಪ್ತು. ಇವತ್ತು ಅವಳನ್ನು ಡಾಕ್ಟ್ರೋ ಇಂಜಿನಿಯರೋ ಮಾಡಿ ಖರ್ಚು ಮಾಡಿ ಇನ್ನೊಬ್ಬರ ಮದುವೆ ಮನೆ ಮಾಡಿ ಕೊಡೋದಿದ್ರೆ ನಾವ್ಯಾಕೆ ಖರ್ಚು ಹಾಕಬೇಕು? ಇನ್ನೊಂದು ಮನೆಗೆ ನಾವು ಕೊಡೋದು ವೇಸ್ಟು, ಹೆಣ್ಣಿನ ಮೇಲೆ ವೆಸ್ಟ್ ಇದು ಮಾಡೋದು. ಆಮೇಲೆ ಹೆಣ್ಣಿನ ಮೇಲೆ ದೌರ್ಜನ್ಯ, ದಿನ 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 ನೋಡ್ತಾ ಇರ್ತೀವಿ. ಒಂದು 5-6 ತಿಂಗಳ ಹಿಂದೆ ಅಲ್ವಾ, ಶಿವಮೊಗ್ಗದಿಂದ ಒಂದು ಮಹಿಳೆ ಬ್ಯಾಂಗ್ಳೂರಿಗೆ ಹೋದಾಗ ರೈಲಿನಿಂದ ಅವರನ್ನ ದೈಹಿಕವಾಗಿ ಇದು ಮಾಡಿ ಚಿನ್ನ ಎಲ್ಲ ಕಳೆದು, ಶಿವಮೊಗ್ಗದಿಂದಲೇ ಆಗಿರೋದು. ಅದನ್ನು ನೆನೆಸ್ಕೊಂಡ್ರೆ ಈಗ ಮೊನ್ನೆ ನೇಹ ಹತ್ಯೆ ಆಗಿರುವಂಥದ್ದು ಹೆಣ್ಣು ಮಕ್ಕಳು ಮೇಡದೆ. ಅವಾಗ ನೋಡಿ ತಂದೆ ತಾಯಿಗಳಿಗೆ ಅನಿಸ್ತದೆ, ಒಂದು ಗಂಡು ಮಗು ಬಿಟ್ಟರೆ ತಲೆಬಿಸಿಲ್ಲ ರೀ, ಎಲ್ಲ ಹೋಗ್ತಾನೆ ಬರ್ತಾನೆ, ನಮ್ಮ ತಲೆಬಿಸಿನೇ ಇಲ್ಲ. ಒಂದು ಹೆಣ್ಣು ಮಗು ಮನೆಯಿಂದ ಹೋಗ್ಬಿಟ್ರೆ ಮನೆ ಒಳಗೆ ಬರೋವರೆಗೂ ಪುಕ 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 ಅಂತಿರ್ತದೆ. ನನಗೆ ಅದು ಭಾವ ಗೊತ್ತಿಲ್ಲ, ಯಾಕಂದರೆ ನನಗೆ 2 ಗಂಡು ಮಕ್ಕಳು. ಆದರೆ ನಮ್ಮ ಅಮ್ಮನಿಗಂತೂ ನನಗೆ ನೆನಪಿದೆ, ನಾನು ಟೈಪ್ ರೈಟಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ, PUC ಅಲ್ಲಿದ್ದಾಗ ಸನ್ 5 ಗಂಟೆ ಕ್ಲಾಸ್ ಮುಗಿದು 2 ಕನ್ನಡ ಮತ್ತು ಇಂಗ್ಲೀಷ್, ಆಗ ಟೈಪ್ ರೈಟಿಂಗ್ ಕ್ಲಾಸ್ ಇತ್ತು. ಇವಾಗ ಯಾರಿಗೂ ಗೊತ್ತೇ ಇಲ್ಲ ಅದು, ಟಕ 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 ಹೊಡೆಯೋದು. ಅದು ಕನ್ನಡ ಆಗಿಬಿಟ್ಟು ಇಂಗ್ಲೀಷ್ ಮಾಡಿ ಬರುವಾಗ ನಂಗೆ 6:30 ಎಲ್ಲ ಆಗೋದು. ಒಂದೊಂದು ಸರ್ತಿ ನಮ್ಗೆ ಅದು ಟೈಪ್ ರೈಟಿಂಗ್ ಮಿಷನ್ ಸಿಕ್ಕಿಲ್ಲ ಅಂದ್ರೆ ಚೂರು ಲೇಟ್ ಆಗೋದು. ನಮ್ಮಮ್ಮ ನಾನು ಬರೋದು ಒಂದು 5-10 ನಿಮಿಷ ಲೇಟ್ ಆದರೆ ಗೇಟ್ ಹತ್ರ ನಿಲ್ಲೋರು. ನಾನು ಏನು ಇವಳು ಇಷ್ಟು ಇದು ಮಾಡ್ತಾಳೆ ಅಂತ ನನಗೆ ಅನ್ನಿಸ್ತಿತ್ತು. ಅಂದರೆ ಆ ತಾಯಿಗೆ ಭಯ, ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ನಮ್ಮ ದೇಶದಲ್ಲಿ ಈಗಲೂ ಇಲ್ಲ ಅಂತ ಒಂದು ಭಯ. ಇದು ಯಾರ ಜವಾಬ್ದಾರಿ? ಒಂದು ಹೆಣ್ಣು ಮಗು ಸೇಫಾಗಿ ಮನೆಗೆ ತಲುಪುವುದಿಲ್ಲ ಅಂತಾದರೆ ಅದರ ಜವಾಬ್ದಾರಿ ಹೊತ್ಕೊಳ್ಳೋರು ಯಾರು, ಹೊತ್ಕೊಳ್ಬೇಕಾದವ್ರು ಯಾರು? ಇದನ್ನು ನಾವು ಆಲೋಚನೆ ಮಾಡಬೇಕು. ಇನ್ನೊಂದು, ಹೆಣ್ಣಿನ ಮೇಲೆ ಅತ್ಯಾಚಾರಗಳ ಸಂಖ್ಯೆಯಲ್ಲಿ ಏರಿಕೆ, ಕಡಿಮೆನೇ ಆಗಿಲ್ಲ. ಅತ್ಯಾಚಾರಿಗಳನ್ನು ಹ್ಯಾಂಗ್ ಟು ಡೆತ್ ಮಾಡ್ತಾರೆ ಅಂತಾರೆ, ಎಲ್ಲ ಮಾಡ್ತಾರೆ ಅಂತಾರೆ, ಕೊನೆಗೆ ಅವನಿಗೆ ರಾಷ್ಟ್ರಪತಿಯಿಂದ ಇದು ಸಿಕ್ಕಲಿ, ಎಂಥದ್ದು ಪ್ರಾಣಭಿಕ್ಷೆ ಸಿಕ್ಕಲಿ ಅಂತ ಕೇಳೋರು ಇದ್ದಾರೆ. ಅದು ಕೂಡ ಭಯ. ಯಾಕೆ? ಹೆಣ್ಮಕ್ಳು ಈಗ ಅಂದರೆ ಟೆನ್ಷನ್ ಅಲ್ಲ ಬೇಡ ಅಂತ, ಅದು ಒಂದು ಕಾರಣ. ಇನ್ನೊಂದು, ವರದಕ್ಷಿಣೆ ಕಿರುಕುಳ, ಹೆಣ್ಣು ಮಗುನ ಅಲ್ಲಿ ಕೊಟ್ಟು ವರದಕ್ಷಿಣೆ ತನ್ನಿ, ಇದೆಲ್ಲ ನಾವು ಈಗ ನಮಗೆ ಗೊತ್ತಾಗೋದಿಲ್ವೇನೋ, ನಡೀತಾನೆ ಇರ್ತದೆ, ಬೇರೆ ಥರದಲ್ಲಿ ನಡೀತಾ ಇರ್ತದೆ. ಅಂತೂ ಒಂದು ಕಾಲದಲ್ಲಂತೂ ನಾವು ಎಷ್ಟು ಜನ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ವರದಕ್ಷಿಣೆ ಇಲ್ಲಿ 2 ಥರ, ಗಂಡು ಮಕ್ಕಳು ಸಫರ್ ಆಗಿದ್ದು ನೋಡಿದ್ದೀವಿ ನಾವು ಈ ಕಾನೂನು ಇಟ್ಕೊಂಡು. ಅಂತೂ ನನ್ನ ಮಗಳನ್ನ ಕೊಟ್ಟು ಅಲ್ಲಿ ಅವಳು ಕಷ್ಟ ಬರಬೇಕು ಅಂತ ಆಗುವಾಗ ಯಾಕೆ ನಮ್ಗೆ ಬೇಕು ಹೆಣ್ಮಕ್ಳು? ಬೇಡಪ್ಪ, ಹೆಣ್ಣು ಮಕ್ಕಳ ಸಹವಾಸನೆ ಬೇಡ. ಇನ್ನು ಒಂದು, ಮುಟ್ಟು ಮತ್ತು ಅದಕ್ಕೆ ಸಂಬಂಧಿಸಿದ ದೈಹಿಕ ಮಾನಸಿಕ ಹಾಗೂ ಧಾರ್ಮಿಕ ಸಮಸ್ಯೆಗಳು, ಇದೊಂದಂತೂ ಇನ್ನೊಂದು ಸಾಮಾಜಿಕ ಪಿಡುಗು ಅಂತಲೇ ಹೇಳಬೇಕು. ನಿನ್ನೆ ಒಂದು ಪೇಷಂಟ್ ಬಂದರು, ಮುಟ್ಟು ಮುಂದೆ ಹೋಗ್ಲಿಕ್ಕೆ ಮಾತ್ರ ಬೇಕಂತ, ಯಾಕಂದರೆ May 5 ಅವಳಿಗೆ ಮದುವೆ. ಅಷ್ಟೊತ್ತಿಗೆ ಆಲ್ರೆಡಿ ಯಾರ ಹತ್ರನೂ ಕೇಳಿ ಮಾತ್ರೆ ತಿಂದಿದ್ದೀನಿ, ನಂಗೆ ಮುಟ್ಟು ಬಂದಿಲ್ಲ, ಏನು ಮಾಡ್ಬೇಕಂತ. ಅದು ಒಂದು ಸೈಕಲ್, ಅದು ಹಾರ್ಮೋನ್ ಸೈಕಲ್. ನಾವು ಒಂದ್ಸರಿ ಡಿಸ್ಟರ್ಬ್ ಮಾಡಿದ್ರೆ ಅದನ್ನು ರೀಸೆಟ್ ಮಾಡೋದೇ ಕಷ್ಟ. ನಾನಂದೆ ಸರಿ 3 ದಿನ ತೊಗೊಂಡಾಗಿದ್ದೀರಿ, ವೆಯ್ಟ್ ಮಾಡಿ, ಅಪ್ಪಿತಪ್ಪಿ ಬರಲೇ ಇಲ್ಲ, 30ನೇ ತಾರೀಕುವರೆಗೆ ನೋಡೋಣ, ಆಮೇಲೆ ಬೇಕಾದ್ರೆ ಮಾತ್ರ ಕೊಡೋಣ. ಅಪ್ಪಿತಪ್ಪಿ ಅವತ್ತೇ ಮುಟ್ಟು ಬಂತು, ಏನು ಮಾಡ್ತೀರಿ ಅಂತ ಕೇಳಿದೆ.
ಅವಳ ಮುಖದಲ್ಲೊಂದು ಕೋಪ ಬಂತು ನನ್ನ ಮೇಲೆ, ಏನು ಇವಳ ಶಾಪದಿಂದ ನನಗಿನ್ನು ಮದುವೆ ದಿನಾನೇ ಮುಟ್ಟು ಬಂದುಬಿಡುತ್ತಾ ಅಂತ. ನಾನಂದೆ, ನೋಡಮ್ಮ ಎಷ್ಟು ಮದುವೆಗಳಾಗುತ್ತೆ, ಎಷ್ಟು ಎಲ್ಲ ಡೇಟನ್ನು ಫಿಕ್ಸ್ ಮಾಡಲ್ಲ, ಎಷ್ಟೋ ಮದುವೆಗಳು ಮುಟ್ಟು ಬಂದು ಮುಟ್ಟಾಗಿದ್ದನ್ನು ಯಾರ ಹತ್ರನೂ ಹೇಳಿರಲ್ಲ, ನೀನು ಅಪ್ಪಿತಪ್ಪಿ ಯಾರ ಹತ್ರ ಹೇಳಿದರೂ ಕೂಡ ಬಾಯಿ ಮುಚ್ಕೊಂಡಿರು, ಯಾರಿಗೂ ಹೇಳಬೇಡ ಅಂತ ಅಂತಾರೆ. ಅದು ಹೆಂಗನೆ ಅನು, ಅದು ಅಂಬಲತ್ತಿಲ್ಲ ಅನ್ನೋದು ಅಂತ ಅಂದ್ಳು ಮಲಯಾಳಿ ಅವಳು. ಅದು ದೇವಸ್ಥಾನದಲ್ಲಿ ಆಗೋದು ನೋಡಿ. ಮುಟ್ಟು ಅನ್ನೋದು ಒಂದು ಒಂದು ದೈಹಿಕ ಪ್ರಕ್ರಿಯೆ, ಅದಕ್ಕೂ ದೇವರಿಗೂ ತಳ ಹಾಕುವಂಥ ಯಾವ ಅವಶ್ಯಕತೆಯೂ ಇಲ್ಲ, ಅಗತ್ಯವೂ ಇಲ್ಲ. ಕಂಫರ್ಟ್ಗೆ ಕಷ್ಟ ಆಗುತ್ತೆ, ಒಪ್ಕೊಳ್ತೇನೆ ನಾನು. ಹಾಗಂತ ಒಂದು ವೇಳೆ ಆಯಿತು ಅಂತಂದರೆ ಅದರಲ್ಲಿ ಅದಕ್ಕೆ ನಮ್ಮ ಹತ್ರ ವ್ಯವಸ್ಥೆಗಳಿವೆ ಅಲ್ಲ. ಸೊ ಅದನ್ನೇ ಇಟ್ಕೊಂಡು ನಾನು ಯಾವಾಗಲೂ ಹೇಳಲಿಕ್ಕಿದೆ, ಮದುವೆ ಹತ್ರ ಬಂದಿರ್ತಾರೆ 75% ನಮ್ಮ ಕ್ಲಿನಿಕ್ಕಿಗೆ ಬರ್ತಾರೆ. ಯಾವುದಕ್ಕೆ, ಕುಟುಂಬ ಯೋಜನೆ ಬಗ್ಗೆ ಸಲಹೆ ಕೇಳಲಿಕ್ಕಲ್ಲ, ಬೇರೆ ಯಾವುದ್ರ ಬಗ್ಗೆ ಸಲಹೆ ಕೇಳಲಿಕ್ಕಲ್ಲ. ಮುಟ್ಟು ಮುಂದೆ ಹಾಕೋದು ಹೇಗೆ, ಮುಟ್ಟು ಬರೋದು ಹೇಗೆ, ಮುಟ್ಟಿಗೆ ಮುಂದೆಯಿಂದ ಮುಂದೆ ಹಾಕ್ಬೋದಾ, ಹಿಂದೆಯಿಂದ ಮುಂದೆ ಹಾಕ್ಬೋದಾ. ಟೆನ್ಷನ್ ಮೇಡಮ್ ನನಗೆ, ನಾನಂದ್ರೆ ಮದುವೆ ಎಂಜಾಯ್ ಮಾಡಮ್ಮ ತಾಯಿ, ಮುಟ್ಟಿನ ಯಾಕೆ ತಲೆಗಿಟ್ಕೊಂತೀಯ ಅಂತ. ಇದು ಒಂದು ಹೆಣ್ಣಿಗೆ ಒಂದು ದೊಡ್ಡ ಸಮಸ್ಯೆ. ನನ್ನ ಚಿಕ್ಕಮ್ಮನ ನಂಗೆ ನೆನಪಾಗುತ್ತೆ, 9ನೇ ಕ್ಲಾಸ್ ನಂತರ ಅವರು ಶಾಲೆಗೆ ಹೋಗಲಿಲ್ಲ, ಯಾಕಂದರೆ ಅವರಿಗೆ ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗೋದು, 21 ದಿನ ಬ್ಲೀಡಿಂಗ್ ಆಗೋದಂತ, 7 ದಿನ ಗ್ಯಾಪ್. ಅವ್ರು ಹೇಳ್ತಾ ಇದ್ರು, ನಾನು 7ದಿನ ಶಾಲೆಗೆ ಹೋಗೋಕ್ಕಾಗ್ತಿದ್ದು, ನಾನೆಲ್ಲ ಫೇಲ್ ಆಗ್ತಿದ್ದೆ. ಈಗವಾಗಲ್ಲ, ತುಂಬ ಹಿಂದಿನ ಕಾಲಕ್ಕೆ, ಬಟ್ ಆವಾಗಲೂ ಕೂಡ ಆರೋಗ್ಯದ ಬಗ್ಗೆ ಅರಿವಿರಲಿಲ್ಲ. ಈಗಲೂ ನಾನು ಕೆಲವು ಮಕ್ಕಳನ್ನು ನೋಡ್ತೇನೆ, 8-5 ಗ್ರಾಮ್ 3 ಗ್ರಾಮ್ ಹೆಚ್ ಬಿ ಇಟ್ಕೊಂಡು ಬರ್ತಾರೆ, ಬ್ಲೀಡಿಂಗ್ ಜಾಸ್ತಿ ಆಗಿ ಬರ್ತಾರೆ, ಡಾಕ್ಟರ್ ಹತ್ರ ತೋರಿಸೋದಿಲ್ಲ, ಅನಿಮಿಯ ಆಗಿ ಬರ್ತಾರೆ. ಸೊ ಈ ಮುಟ್ಟಿನ ಸಮಸ್ಯೆ ಆದಾಗ ಏನನ್ಸುತ್ತೆ, ಬೈ ಚಾನ್ಸ್ ನನಗೆ ಮುಟ್ಟಿನ ಸಮಸ್ಯೆ ಇತ್ತು ಅಂತ ಇಟ್ಕೊಳ್ವ. ನನಗೆ ಅನಿಸುತ್ತೆ, ನನ್ನ ಮಗು ನನಗೆ ಯಾಕಪ್ಪ ಹೆಣ್ಣು ಮಗು, ಆ ಮಗು ನರ್ಕ ಬರೋದು ನೋಡಬೇಕಾ, ಬೇಡ ನನಗೆ ಗಂಡು ಮಗುನೇ ಸಾಕು, ಹೆಣ್ಣು ಮಗುವ ನನಗೆ ಬೇಡ ಅಂತ ಬರುವ ಸಾಧ್ಯತೆಗಳಿವೆ. ಯಾಕೆ, ನಾವು ಈ ಮುಟ್ಟನ್ನೊಂದು ದೊಡ್ಡ ಸಮಸ್ಯೆಯಾಗಿ ಮಾಡಿಟ್ಕೊಂಡ ಕಾರಣ. ಅದೊಂದು ಕಾಮನ್ ಆಗಿಬಿಟ್ಟಿದ್ರೆ, ನನಗೆ ಮುಟ್ಟಿದೆ ಅಂತ ಇನ್ನೊಬ್ಬರ ಹತ್ರ ಹೇಳಲಿಕ್ಕೂ ನಾಚಿಕೆ, ಅಯ್ಯೋ ಏನಾದರೂ ಬ್ಲೀಡಿಂಗ್ ಆಗೋಗ್ಬಿಟ್ರೆ ಏನು ಮಾಡೋದು ಇವಾಗ, ಅದು ಒಂದು ಭಯ, ಒಂಥರ ನಮ್ಮನ್ನು ಏನೋ ನೋಡ್ತಾರೆ ಅನ್ನುವಂಥ ಭಾವ. ಇದನ್ನೆಲ್ಲ ನಾವು ಮೀರಬೇಕಾದ ಅವಶ್ಯಕತೆ ಖಂಡಿತ ಇದೆ. ಈಗ ಲಿಂಗಾನುಪಾತ ಅಂತ, 1000 ಗಂಡಸರಿಗೆ 1000 ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ. ಈಗ ನಾವು ತಗೊಳ್ಳೋದು 5 ವರ್ಷದ ಕೆಳಗೆ ಎಷ್ಟು ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಅಂತ. ಈಗ ನಾವು ಸಮೀಕ್ಷೆ ಮಾಡಿದ್ರೆ, ಇಲ್ಲಿ ನಿಮ್ಮ ಹತ್ರ ಎಲ್ಲ ಕೇಳಿದ್ರೆ, ನಿಮಗೆ ಗಂಡು ಮಗುನ ಹೆಣ್ಣು ಮಗುನ ಗಂಡು ಮಗುನ ಹೆಣ್ಣು ಮಗ ಬೇಕಂತಂದ್ರೆ, ಜಾಸ್ತಿ ಜನ ನಮ್ಗೆ ಹೆಣ್ಣು ಮಗು ಬೇಕು ಅಂತ ಹೇಳಬಹುದು, ಹೇಳಬಹುದು. ನನಗೆ ಒಂದೇ ಒಂದು ಮಗು ಸಾಕು, ಅದು ಹೆಣ್ಣೇ ಇರಬೇಕು, ತುಂಬ ಜನ ಹೇಳುವ ಮಾತದು. ಆದರೆ ನೋಡಿ, ಅಲ್ಲಿ ಗಂಡು ಮಗು ಬೇಕು ಎನ್ನುವರ ಸಂಖ್ಯೆ, ಗಂಡು ಮಗುವೇ ಬೇಕು ಅಂತ ಹೇಳುವವರ ಸಂಖ್ಯೆ ಕಮ್ಮಿಯಾಗಿದೆ. ಓಕೆ, ಒಪ್ಪಿಕೊಳ್ಳುವ, ಗಂಡು ಹೆಣ್ಣು ಸಮಾನತೆಯ ಬಗ್ಗೆ ಜನ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಹಾಗೆಲ್ಲ ಇಲ್ಲಪ್ಪ, ಗಂಡಾದ್ರೇನು ಹೆಣ್ಣಾದ್ರೇನು ಅಂತ ಹೇಳ್ತಾರೆ. ಆದರೆ ಸಮೀಕ್ಷೆಗಳು ನಮಗೆ ಬೇರೆಯೇ ಹೇಳ್ತಾ ಇದ್ದಾರೆ. ನೀವು ಒಂದೊಂದು ಜಿಲ್ಲೆಗಳಲ್ಲಿ ಎಷ್ಟು 1000 ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಅದು ಕೂಡ 2001ರಲ್ಲಿ ಎಷ್ಟಿತ್ತು, ಈಗ 2016ರಲ್ಲಿ 2020ರ ಒಳಗಡೆದ್ದು ಸಮೀಕ್ಷೆಗಳನ್ನು ನಾವು ನೋಡಿದರೆ, ಬರೀ ದಕ್ಷಿಣ ಕನ್ನಡ ಮತ್ತು ಕೊಡಗಿನಲ್ಲಿ ಮಾತ್ರ 1000ಕ್ಕೆ 1010 1020 ಇದ್ದಾವೆ. ಬೇರೆಲ್ಲ ಜಿಲ್ಲೆಗಳಲ್ಲಿ 900ಕ್ಕಿಂತ ಕೆಳಗೆ, ದಾವಣಗೆರೆಯಲ್ಲಿ 797. ಜಸ್ಟ್ ಇಮ್ಯಾಜಿನ್ ಮಾಡಿ, 1000 ಗಂಡು ಮಕ್ಕಳಿದ್ರೆ 797. ಮತ್ತೆ ದ್ರೌಪದಿ ಕಥೆನೇ ಬರುತ್ತೆ. ಹಾಗಾಗಿ ಯಾಕೆ ಹೀಗಾಗ್ತಿದೆ? ನೆಕ್ಸ್ಟ್ ಏನ್ ಮಾಡ್ತಾರೆ? ನಾನು ಅವಾಗ ಹೇಳಿದೆ, ಒಂದು ಗರ್ಭಪಾತ ಮಾಡಿಸ್ತಾರೆ, ಒದ್ದೆ ಬಟ್ಟೆಯಿಂದ ಮಗುನ ಸುತ್ತಿಸ್ತಿದ್ರಂತೆ, ಚಳಿಯಾಗಿ ಮಗು ಸತ್ತು ಹೋಗ್ಲಿ ಅಂತ. ಮಕ್ಕಳಿಗೆ ವಿಷ ಕೊಡೋದು, ಮಗುನ ಉಪವಾಸ ಕೆಡೋದು, ಕಸದ ಬುಟ್ಟಿಗೆ ಹಾಕೋದು, ಇದನ್ನು ಕೇಳಿರ್ತೀರಲ್ವಾ? ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಜರಾಸಂದನ ಕತೆ. ಅದು ಹುಟ್ಟಿದಾಗ ಅದು ಅರ್ಧ ಅರ್ಧ ಆಗಿತ್ತು ಅಂತ ಅದನ್ನು ಕಸದ ಬುಟ್ಟಿಗೆ ಎಸೆದಿದ್ರಂತೆ, ಸೇರಿಸಿದಾಗ ಒಂದಾಯಿತು. ಈಗ ಅದಕ್ಕೆ ಗೌರ್ಮೆಂಟ್ ಒಂದು ಮಡಿಲು ಯೋಜನೆ ಅಂತ ಮಾಡಿದೆ. ಯಾರಾದರೂ ಕಸದ ಬುಟ್ಟಿಗೆ ಹಾಕಿದ್ರೆ ಅದನ್ನು ತೊಗೊಂಡೋಗಿ, ಏನಿಲ್ಲ, ಅದನ್ನು ಸುಪದಿಗೆ ತೊಗೊಂಡೋಗ್ಬಿಟ್ಟು ಆಶ್ರಮಕ್ಕೆ ಕೊಡ್ತಾರೆ. ಸೊ ನೀವು ಎಲ್ಲೆಲ್ಲಿಯೂ ಎಸಿಬೇಡಿ, ಇದು ಕಾಮನ್. ನಾವು ಹಳ್ಳಿಗಳಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಬಿಟ್ಟರೆ, ನಾನು ನೋಡಿದ್ದೀನಿ, ನಾನು ಸುಳ್ಳದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಟೈಮ್ನಲ್ಲಿ ಈ ಅನ್ಮ್ಯಾರಿಡ್ ವುಮನ್, ಅಂದರೆ ಮದುವೆ ಆಗದೆ ಗರ್ಭ ನಿಂತ ಹೆಣ್ಣು ಮಕ್ಕಳು, ಮಕ್ಕಳ ಮೇಲೆ ಹೆಣ್ಣು ಮಕ್ಕಳಿನ ಮೇಲೆ ಅತ್ಯಾಚಾರ ಮಾಡಿ ಗರ್ಭ ನಿಂತಿರುತ್ತೆ, ಅವರಿಗೆ ಹೇಳೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ, ಮತ್ತು ವಿಧವೆಯರು ಗರ್ಭಿಣಿ ಆದ ಗಂಡ ಸತ್ತೋಗಿರ್ತಾನೆ, ಗರ್ಭಿಣಿ ಆಗ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ, ಆಮೇಲೆ ನೋವು ಅಂತ ಬರ್ತಾರೆ ಹಾಸ್ಪಿಟ್ಲಿಗೆ, ನೋಡಿದ್ರೆ 9 ತಿಂಗಳಾಗ್ಬಿಟ್ಟಿರುತ್ತೆ, ಹೆರಿಗೆ ಆಗ್ತಾರೆ. ಸ್ವಾಮಿ, ನಾವು ಮಗುನ ತಗೊಂಡು ಹೋದರೆ ನಮಗೆ ಮನೆಯಲ್ಲಿ ಸೇರಿಸ್ಕೊಳ್ಳಲ್ಲ ಅಂತಾರೆ, ಏನಾದರೂ ಮಾಡಿ ಅಂತ ಇದ್ರು. ಇವಾಗೆಲ್ಲ ಗೌರ್ಮೆಂಟ್ ಅದನ್ನು ತಗೊಂಡು ದತ್ತು ಕೊಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಆ ಹೆಣ್ಣು ಮಕ್ಕಳು ಏನು ಮಾಡಬೇಕು? ಎಷ್ಟೋ ಕಾಲದಲ್ಲಿ ಆ ಮಗುನ ಎಲ್ಲಿ ಕಾಡಿಗೆ ಹೋಗೋರು, ಕಾಡಲ್ಲಿ ಹೆರೋರು, ಹೆತ್ತುಬಿಟ್ಟು ಮಗುನ ಅಲ್ಲೇ ಬಿಟ್ಟು ಬರೋರು, ಇಂಥದ್ದೆಲ್ಲ ಎಷ್ಟೋ ಘಟನೆಗಳು ನಡೆದಿದ್ದಾವೆ. ಸೊ ಕಾನೂನುಗಳು ಬಂದಿದ್ದಾವೆ, ಆದರೆ ನಮಗೆ ಗೊತ್ತು ಯಾವುದೇ ಕಾನೂನು
ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಅನ್ನೋ ಕಾನೂನಿಂದ ಹಿಡಿದು ಯಾವ ಕಾನೂನನ್ನು ಯಾರೂ ಸರಿಯಾಗಿ ಪಾಲಿಸೋದಿಲ್ಲ. ಹೆಲ್ಮೆಟ್ ಎಲ್ಲಿರುತ್ತೆ? ಕೈಯಲ್ಲಿರುತ್ತೆ, ಇಲ್ಲ ಸೈಡ್ ಹ್ಯಾಂಡ್ಲಲ್ಲಿರುತ್ತೆ. ಅಲ್ಲಿ ಯಾರೋ ನಿಂತಿದ್ದಾನೆ ಸಿಗ್ನಲ್ ಅಂತಂದ್ರೆ ತಲೆಗೆ ಹಾಕೊಂತ. ನಂಬ್ತೀರಿ ಬಿಡ್ತೀರಿ, ಮೊನ್ನೆ 2-3 ದಿನದ ಹಿಂದೆ ನಾನು ಹಿಂಗೆ ಕಾರ್ ಟರ್ನ್ ಮಾಡಬೇಕು, ಮೇನ್ ರೋಡಿಗೆ ಎಂಟರ್ ಆಗಬೇಕು, ಒಂದು ಬೈಕ್ ಬರ್ತಾ ಇತ್ತು, ದೂರದಲ್ಲಿ ಬರ್ತಾ ಇತ್ತು. ಇನ್ನೇನು ಅವನು ಬರೋದ್ರೊಳಗೆ ನಾನು ಜಸ್ಟ್ ನಾನು ಸ್ಟ್ರೈಟ್ ಹೋಗಬೇಕಷ್ಟೇ, ಒಂದು ಟರ್ನ್ ತಗೊಂಡು ನಾನು ಮೇನ್ ರೋಡಿಗೆ ಹೋಗಬೇಕು. ಅವನು ಬಂದ ಸ್ಪೀಡಲ್ಲಿ ಅವನು ನನ್ನ ಕಾರ್ ನೋಡಿ ಬ್ರೇಕ್ ಹಾಕಿ ಹಿಂದಿನವನು ಬಿದ್ದು ಎದುರಿನವನು ಬಿದ್ದು, ನಾನು ಅಂದ್ಕೊಂಡೆ ನನ್ನ ಕಾರು ಹೊಯ್ತು ಹೊರಟೋಯ್ತು. ಪುಣ್ಯಕ್ಕೆ, ಅವರ ಪುಣ್ಯಕ್ಕಲ್ಲ ನನ್ನ ಪುಣ್ಯಕ್ಕೆ, ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡಿದ್ರು, ಇಬ್ಬರು ಬೆಲ್ಟ್ ಹಾಕ್ಕೊಂಡಿದ್ರು, ಇಬ್ಬರದು ತಲೆ ನೆಲಕ್ಕೆ ಹೊಡೆದಿದೆ. ನಾನು ಅಂದ್ಕೊಂಡೆ ಸ್ಪಾಟ್ ಹೋಯ್ತು, ನನ್ನ ತಪ್ಪಿಲ್ಲ. ಅವ್ರು ನಾನು ಹೋಗಿ ಹೇಳ್ಬೇಕಲ್ಲ, ನಾನು ಕಾರ್ ಇಲ್ಲಿ ನಿಲ್ಲಿಸಿದ್ನಪ್ಪ, ಅದು ಅವರೇ ಬಂದಿದ್ದು, ಅಷ್ಟಕ್ಕಾದ್ರೂ ನಾನು ಹೋಗ್ಬೇಕಲ್ಲ. ಸೊ ಕಾನೂನು ನಾವು ಪಾಲಿಸ್ತೇವೆ ಎಷ್ಟರ ಮಟ್ಟಿಗೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ PCPNDT ಅಂತ ಕಾನೂನು ಬಂತು. ಏನದು? ಗರ್ಭಧಾರಣಾ ಪೂರ್ವ ಮತ್ತು ಪ್ರಸವ ಪೂರ್ವ ಪತ್ತೆ ತಂತ್ರ ವಿಧಾನಗಳ ಲಿಂಗ ಆಯ್ಕೆಯ ನಿಷೇಧ. ನಾನು ಆವಾಗ ಹೇಳಿದೆ, ನಾವು ತಂತ್ರಗಾರಿಕೆಯಲ್ಲಿ ತುಂಬ ಮುಂದುವರೆದಿದ್ದೀವಿ. ಮಗು ಹೊಟ್ಟೆಯಲ್ಲಿದ್ದಾಗಲೇ ಗಂಡ ಹೆಣ್ಣು ಅಂತ ಗೊತ್ತಾಗ್ತದೆ. ಸಾಮಾನ್ಯ ನಮ್ಗೆ ಆವಾಗೆಲ್ಲ ಒಂದು 5 ತಿಂಗಳಲ್ಲೆಲ್ಲ ಗೊತ್ತಾಗ್ತಾ ಇತ್ತು, 4 ತಿಂಗಳು 5 ತಿಂಗಳು. ಇವಾಗ 10 ವಾರದಲ್ಲಿಯೇ ಅದರ ನೀರು ತೆಗೆದು ಕ್ರೋಮೋಸೋಮ್ ತೆಗೆದು ಟೆಸ್ಟ್ ಮಾಡಿ ನಾವು ಮಾಡೋದು ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಬೇರೆ ಕಾಯಿಲೆಗಳಿದೆಯಾ ಅಂತ ನೋಡೋಕೆ. ಈಗ ತಂದೆ ತಾಯಿಗೆ ಒಂದು ಅನುವಂಶಿಕವಾಗಿ ಹರಡುವ ಕಾಯಿಲೆಗಳಿದ್ದರೆ ಅವುಗಳು ಈ ಮಗುವಿಗೆ ಬಂದಿದೆಯಾ ಅಂತ ನೋಡೋಕ್ಕೆ. ಉದಾಹರಣೆಗೆ ಹಿಮೋಫೀಲಿಯಾ ಇರ್ಬೋದು, ಕೆಲವು ಇದು ಕಲರ್ ಬ್ಲೈಂಡ್ನೆಸ್ ಆ ಥರದ್ದು ಕಾಯಿಲೆಗಳು, ಜೀನ್ಸಿಂದ ಜೀನ್ಸ್ಗೆ ಹರಡುವಂಥದ್ದು, ಡಿಷಿನ್ ಮಸಲ್ ಡಿಸ್ಟ್ರೋಫಿ ಸಿಂಡ್ರೋಮ್ ಅಂತ ಮಸಲ್ ವೀಕ್ನೆಸ್ ಆಗುತ್ತೆ, ಅವುಗಳು ಈ ಮಗುವಿಗಿದೆಯಾ ಅಂತ ನೋಡೋಕ್ಕೆಲ್ಲ ಮಾಡ್ತೀವಿ. ಸೊ ಅದರಲ್ಲಿ ಗಂಡ ಹೆಣ್ಣು ಅಂತ ಗೊತ್ತಾಗುತ್ತೆ. ಸೊ ಆವಾಗ ಅಂಥದ್ದನ್ನು ಉಪಯೋಗಿಸಿಕೊಂಡು ಕೂಡ ಹೆಣ್ಣಾದಾಗ ಬೇಡ ಅಂತ ತೆಗೆಯುವಂಥದ್ದು, 5-4 ತಿಂಗಳ ಒಳಗಡೆ ಸ್ಕ್ಯಾನಿಂಗ್ನಲ್ಲಿ ನೋಡಿ ಮಾಡುವಂಥದ್ದು. ಅದೇ ಮೊದಲು ಈ ಕಾಯಿಲೆ ಬರೋಕ್ಕೆ ಮೊದಲು ನನಗೆ ಗೊತ್ತಿರುವ ಹಾಗೆ ಸರ್ ಅಂದ್ರಲ್ವಾ, 2ನೇದು ಮಗು ಆಗಿ 3ನೇದು ಹೆಣ್ಣುಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಡಾಕ್ಟ್ರು ನನಗೆ ಗೊತ್ತಿರೋ ಅವರೇ, 2 ಹೆಣ್ಮಕ್ಳು ಅವರಿಗೆ 3-4 ಸರ್ತಿ ಅಬಾರ್ಷನ್ ಮಾಡಿಸ್ಕೊಂಡಿರೋದು ನನಗೆ ಗೊತ್ತು. ಪ್ರತಿ ಸರ್ತಿ ಸ್ಕ್ಯಾನಿಂಗ್ ಮಾಡ್ಕೊಳ್ಳೋದು ಗಂಡು ಮಗುಗೆ ಟ್ರೈ ಮಾಡಿ, ಆಮೇಲೆ ಅವರಂದ್ರು ಇನ್ನೂ ನನಗಾಗೋದಿಲ್ಲ ಅಂತ. 4-5 ಸರ್ತಿ ಅಬಾರ್ಷನ್ ಅಂದರೆ ಆಲೋಚನೆ ಮಾಡಿ ಹೇಗೆ ಪರಿಸ್ಥಿತಿ ಇದೆ ಅಂತ. ಅಂದರೆ ಆವಾಗ ಒಂದು ಮಾತು ಹೇಳಿದ್ರು, ಎಲ್ಲ ಶ್ರೀಮಂತರಾಗಲಿ ಬಡವರಾಗಲಿ ನಗರದಲ್ಲೇ ಆಗಲಿ ಪಟ್ಟಣದಲ್ಲೇ ಆಗಲಿ ನಮ್ಮ ದೇಶದಲ್ಲಿ ಸಮಾನತೆ ಅಂದರೆ ಈ ವಿಷಯದಲ್ಲಿ ಮಾತ್ರ, ಬೇರೆ ಯಾವುದ್ರಲ್ಲೂ ಇಲ್ಲ. ಅಂದರೆ ಗಂಡು ಮಗು ಬೇಕು, ಒಂದಾದರೂ ಗಂಡು ಮಗು ಬೇಕು, ಮಕ್ಕಳು ಬೇಕು, ಅದರಲ್ಲಿ ಎಲ್ಲರಿಗೂ ಅದರಲ್ಲಿ ಏನು ನಮಗೆ ತಾರತಮ್ಯ ಇಲ್ಲ, ಎಲ್ಲರೂ ಒಂದೇ ಥರ. ಆಮೇಲೆ ಬಂದಿದ್ದು MTP Act ಅಂತ, ವೈದ್ಯಕೀಯ ಗರ್ಭಪಾತ. ಅಂದರೆ ಅದು ನಿಜವಾಗಿ ಬಂದಿರೋದು ಯಾಕೆ? ಒಂದು ವೇಳೆ ನಾವು ಕುಟುಂಬ ಯೋಜನೆಯನ್ನು ಪಾಲಿಸುವಾಗ ಗರ್ಭ ನಿಂತರೆ ಬೇಡ ಅಂತ ಆದಾಗ, ಅಥವಾ ಮಗುವಿಗೆ ಏನಾದರೂ ತೊಂದರೆ ಇದೆ ಅಂತ ಆದಾಗ ಅಂಥ ಸಂದರ್ಭದಲ್ಲೆಲ್ಲ ಅಬಾರ್ಷನ್ ಮಾಡಲಿಕ್ಕೆ ಅಂತ ಇರುವಂಥದ್ದು. ಆದರೆ ಅದನ್ನು ಕೂಡ ತುಂಬ ಜನ ಮಿಸ್ಯೂಸ್ ಮಾಡಿಕೊಂಡ್ರು MTP Act ಅಂತ. ಆಮೇಲೆ ವರದಕ್ಷಿಣೆ ನಿಷೇಧ ಕಾಯಿಲೆ. ಯಾರಾದರೂ ವರದಕ್ಷಿಣೆ ತಗೊಂಡದ್ದು ಗೊತ್ತಾದರೆ, ಕಿರುಕುಳ ಕೊಟ್ಟದ್ದು ಗೊತ್ತಾದರೆ, ತಂದೆ ತಾಯಿ ಯಾರು ಹುಡುಗನ ಮನೆಯವರು ಎಲ್ಲರನ್ನೂ ಜೈಲಿಗೆ ಹಾಕ್ಬಿಡು. ಎಲ್ಲಿವರೆಗೆ ಇದ್ರದ್ದು ಮಿಸ್ಯೂಸ್ ಆಯಿತು ಅಂತಂದರೆ ಸುಮ್ಮನೆ ಕಾರಣ ಹೇಳಿ ಹುಡುಗನನ್ನು ಹಾಕಿರೋದು ಇದೆ. ಅಂದರೆ ಕಾನೂನುಗಳನ್ನು ಸರಿಯಾಗಿ ಪಾಲನೆ ಮಾಡದಿರೋದು ಕೂಡ ಇದಾಗುತ್ತೆ. ಆಮೇಲೆ ಇನ್ನೊಂದು, ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಭಾಗ. ಇದನ್ನು ಎಷ್ಟು ಮಟ್ಟಿಗೆ ಯಾರೆಲ್ಲ ಪಾಲಿಸ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಂತೂ ಹೆಣ್ಣಿಗೆ ಒಂದು ಬೈ ಚಾನ್ಸ್ ಗಂಡನ ಮನೆಯಲ್ಲಿ ಸಪೋರ್ಟ್ ಸಿಕ್ಕಲಿಲ್ಲ ಅಂತ ಅಂದಾಗಾದರೂ ಒಂದು ಸಪೋರ್ಟಿಗೆ ನನಗಿದ್ದಾರೆ, ನನಗೊಂದು ಬದುಕಲಿಕ್ಕೆ ಒಂದು ದಾರಿ ಇದೆ ಅನ್ನುವಂಥದ್ದು ಕೂಡ ನಮಗೆ ಇದರಿಂದ ಸಿಗುತ್ತೆ. ಅಂದರೆ ಹೆಣ್ಣು ಮಕ್ಕಳನ್ನು ಬೇಡ ಅಂತ ಯಾವ ಯಾವ ಕಾರಣಕ್ಕೆ ನೀವು ತಿರಸ್ಕರಿಸ್ತೀರೋ ಆ ಕಾರಣಗಳಿಗೆ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಈ ಕಾನೂನುಗಳೆಲ್ಲ ಬರೋಕ್ಕೆ ಶುರುವಾಯಿತು. ಅದಾದಮೇಲೆ ಹೆಣ್ಣು ಮಕ್ಕಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿಯನ್ನು ಉನ್ನತೀಕರಿಸಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಹಮ್ಮಿಕೊಂಡಿದೆ. ಒಂದು ಜನನಿ ಸುರಕ್ಷಾ ಯೋಜನೆ ಕಾರ್ಯಕ್ರಮ. ಇದರಲ್ಲಿ ಆ ಮಹಿಳೆಗೆ ಪೂರ್ತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೂರ್ತಿ ಚೆಕಪ್ ಇಲ್ಲದಿದ್ದರೂ ಫ್ರೀನೇ ಇರುತ್ತೆ. ಅದಲ್ಲದೆ ಅವರಿಗೆ ಡೆಲಿವರಿ ಆದವರಿಗೆ 600 ರೂಪಾಯಿ ಕೊಡುವಂಥದ್ದು, 2000 ರೂಪಾಯಿ ಕೊಡುವಂಥದ್ದು ಆ ಥರದ್ದು. ಸ್ಕ್ಯಾನಿಂಗ್ ಒಂದು ಫ್ರೀ ಜನನಿ ಸುರಕ್ಷಾ ಯೋಜನೆಯಲ್ಲಿ. ರಾಷ್ಟ್ರೀಯ ಕಿಶೋರಿ ಸ್ವಾಸ್ಥ್ಯ, ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದು, ಅನೀಮಿಯಾ ಡಿಟೆಕ್ಟ್ ಮಾಡಿ ಚಿಕಿತ್ಸೆ ಕೊಡುವಂಥದ್ದು, ಮಕ್ಕಳ ಅನೀಮಿಯಾಕ್ಕೆ ತುತ್ತಾಗದಾಗೆ ನೋಡಿಕೊಳ್ಳುವಂಥದ್ದು, ಸಣ್ಣ ಮಕ್ಕಳ ಅಂಗನವಾಡಿಯಿಂದ ಹಿಡಿದು ಅಲ್ಲಿ ಪ್ರೋಟೀನ್ ಕೊಡುವಂಥದ್ದು, ಕಬ್ಬಿಣಾಂಶದ್ದು ಕೊಡುವಂಥದ್ದು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಇದರಲ್ಲಿ ಏನಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಚೆಕಪ್ ಮಾಡಲಿಕ್ಕಾಗೋದಿಲ್ಲ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿಯನ್ನು ಸರಿಯಾಗಿ ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ ಅಂದಾಗ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಯಾರಿದ್ದಾರೆ ಅವರು ಪ್ರತಿ ತಿಂಗಳ 9ನೇ ತಾರೀಕಿಗೆ ಉಚಿತವಾಗಿ ಅವರ ಸೇವೆಯನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಕೊಡ್ಬೋದು ಅಥವಾ ಅವರ ಕ್ಲಿನಿಕ್ನಲ್ಲೇ ಅವರಿಗೆ ಕೊಡುವಂಥದ್ದು ಪ್ರಧಾನಮಂತ್ರಿ
ಮಾತೃತ್ವ ಅಭಿಯಾನ ಯೋಜನೆ, ಸ್ತ್ರೀ ಶಕ್ತಿ, ಇದರಲ್ಲಿ ಸಾಲಗಳನ್ನು ಕೊಡುವಂಥದ್ದು, ಅವರಿಗೆ ಹೊಸ ಹೊಸ ಉದ್ಯೋಗಗಳಲ್ಲಿ ತೊಡಗಿಸ್ಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಪೋಷಣ ಅಭಿಯಾನ, ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಕರ್ನಾಟಕದಿಂದ ಬಂದಿದ್ದು. ಒಂದು ಹೆಣ್ಣು ಮಗು ಹುಟ್ಟಿತ್ತು ಅಂತಾದರೆ ಆ ಮಗುವಿಗೆ ಇನ್ಶೂರೆನ್ಸ್ ಮಾಡುವಂಥದ್ದು, 200,000 ರೂಪಾಯಿ ಡೆಪಾಸಿಟ್ ಇರುವಂಥದ್ದು, 18 ವರ್ಷದ ಮೇಲೆ ಅವಳಿಗೆ ಸಿಕ್ಕುವ ಹಾಗೆ ಮಾಡುವಂಥದ್ದು. ಯಾಕಂದರೆ ಆ ಕಾರಣಕ್ಕಾದರೂ ಹೆಣ್ಣು ಮಗುವನ್ನು ಇಟ್ಕೊಳ್ಳಿ ಅಂತ ಹಾಗೆ. ಆಮೇಲೆ ಉದ್ಯೋಗ ಲಕ್ಷ್ಮಿ, ಗೃಹಲಕ್ಷ್ಮಿ, ಈ ಥರ ಅನೇಕ ಯೋಜನೆಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಇದೆಲ್ಲರಿಗೂ ಗೊತ್ತು, ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಣು ಮಗುವನ್ನು ಉಳಿಸಿ ಹೆಣ್ಣು ಮಗುವಿಗೆ ವಿದ್ಯೆ ಕೊಡಿ ಅನ್ನುವಂಥದ್ದು. ಬಾಲಕಿ ಸಮೃದ್ಧಿ ಯೋಜನಾ, ಇದರಲ್ಲಿನೂ ಅಷ್ಟೇ, ಅವ್ರಿಗೆ ಎಜುಕೇಷನ್ಗೋಸ್ಕರ ಪ್ರತಿ ವರ್ಷ 5,000 ಕೊಡುವಂಥದ್ದು, ಡೆಪಾಸಿಟ್ ಇಡುವಂಥದ್ದು. CBSE ಉದಾನ್ ಸ್ಕೀಮ್ನಲ್ಲಿ ಅವರು ಇಂಜಿನಿಯರಿಂಗ್ ಓದಿದ್ರೆ, ಮೆಡಿಕಲ್ ಓದಿದ್ರೆ ಅಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಅವರನ್ನು ಸಪೋರ್ಟ್ ಮಾಡ್ತದೆ. ಮತ್ತು ಲಾಡಿಲ್ ಕಿಂಗ್ ಹರಿಯಾಣದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದರೆ ಆ ಮಗುವಿನ ಹೆಸರಿನಲ್ಲಿ ಅವರು 25,000 ಡೆಪಾಸಿಟ್ ಮಾಡ್ತಾರೆ. ಎರಡನೇ ಹೆಣ್ಣು ಮಗು ಹುಟ್ಟಿದರೆ, ಎರಡು ಹೆಣ್ಣು ಮಕ್ಕಳಾದಾಗ ಒಂದೊಂದು ಮಗುವಿನ ಹೆಸರಲ್ಲಿ 15,000 ಇಡ್ತಾರೆ. ಆ ಮಗುವಿಗೆ ಅದು ಪಾಲನೆಯನ್ನು ಪೋಷಣೆಯನ್ನು ಮಾಡಲಿ ಅನ್ನುವಂಥ ಕಾರಣಕ್ಕೆ. ಇದೆಲ್ಲ ಸರ್ಕಾರ ಮಾಡಿತ್ತು ಅಂತಾದರೆ ಇನ್ನು ನಾವೇನು ಮಾಡ್ಬೋದು? ಇಷ್ಟೆಲ್ಲ ಸಮಸ್ಯೆಗಳಿವೆ, ನಾವೇನು ಮಾಡ್ಬೋದು? ಸಮಾಜದಲ್ಲಿ ಲಿಂಗಭೇದದ ಬಗೆಗೆ ಮೂಲದಿಂದಲೇ ಚಿಂತನೆ ಬದಲಾಗಬೇಕು. ನಾನಾಗ ಹೇಳಿದ ಹಾಗೆ ಹೆಣ್ಣು ಕನಿಷ್ಠ ಅಲ್ಲ, ಗಂಡು ಬಲಿಷ್ಠ ಅಲ್ಲ ಅನ್ನುವಂಥ ಚಿಂತನೆ ನಮ್ಮೆಲ್ಲರಲ್ಲೂ ಬದಲಾಗಬೇಕು. ಲಿಂಗ ಸಮಾನತೆಯ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಪಠ್ಯದಲ್ಲಿ ಸೇರ್ಪಡೆ ಆಗಬೇಕು, ಪಾಠಗಳಲ್ಲಿ ಬರಬೇಕು. ಬೇರೆ ಬೇರೆ ಹೇಗೆ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗೆ ಮೆರೆದ್ಲು, ಅದೇ ಆಮೇಲೆ ಜೀಜಾಬಾಯಿ ಅಂಥ ತಾಯಿ ಹೇಗೆ ಶಿವಾಜಿಯನ್ನು ಬೆಳೆಸಿದ್ಲು. ಅಲ್ಲಿ ಗಂಡು ಹೆಣ್ಣು ಅಂತಂದಿದ್ರೆ ನಾನು ಗಂಡನ ಬೆಳೆಸೋದಿಲ್ಲ ಅಂದರೆ ಶಿವಾಜಿ ಬೆಳೀತಾನೆ ಇರಲಿಲ್ಲ. ಕಿತ್ತೂರು ರಾಣಿಯನ್ನು ಬೆಳೆಸೋದಿಲ್ಲ ಅಂತ ಅವರ ತಾಯಿ ಏನಾದರೂ ನಿರ್ಧಾರ ಮಾಡಿರ್ತಿದ್ರೆ ಅವತ್ತು ಕಿತ್ತೂರು ಉಳಿತಾನೆ ಇರಲಿಲ್ಲ. ಅಂಥ ಪಾಠಗಳಿರ್ಬೋದು, ಈ ಥರದ ಉಪನ್ಯಾಸಗಳನ್ನು ಶಾಲಾ ಕಾಲೇಜುಗಳಲ್ಲಿ ಏರ್ಪಡಿಸುವುದು. ಅಂಗನವಾಡಿಯಲ್ಲಿ ಅಲ್ಲಿರುವಂಥ ಕಾರ್ಯಕರ್ತೆಯರು ಏನಿರ್ತಾರೆ, ಅವರಂತೂ ನಿರಂತರವಾಗಿ ಸಮಾಜದ ಜೊತೆಗೆ ಬೆರೀತಾ ಇರ್ತಾರೆ. ಸೊ ಅಲ್ಲಿ ಬರುವ ಮಕ್ಕಳನ್ನು ಕರ್ಕೊಂಡು ಬರುವ ತಾಯಿಯಂದರಿಗೆ ತಿಳಿಸಿ ಹೇಳುವಂಥದ್ದು. ಹೆಣ್ಣು ಮಕ್ಕಳ ಕಳವು ಮತ್ತು ಮಾರಾಟದ ಬಗ್ಗೆ ತಡೆ ಮತ್ತು ರಕ್ಷಣೆ ಸಿಗುವಾಗೆ ಮಾಡುವಂಥದ್ದು. ಹೆಣ್ಣು ಮಕ್ಕಳನ್ನು ದೊಡ್ಡ ಜಾಲಗಳೇ ಇರುತ್ತೆ, ಅವುಗಳನ್ನು ಪತ್ತೆ ಹಚ್ಚಬೇಕು, ಅವುಗಳ ಆಗದಾಗೆ ನೋಡಿಕೊಳ್ಬೇಕು. ನೆಕ್ಸ್ಟ್ ಸ್ಲೈಡ್. ಅಂಧ ಮತ್ತು ಮೂಢನಂಬಿಕೆಗಳ ಬಗ್ಗೆ ಜನರಿಗೆ ತಿಳಿಸಿ ಹೇಳುವ ರ್ಯಾಲಿಗಳನ್ನು ಏರ್ಪಡಿಸಬೇಕು. ನಾನು ಆವಾಗ ಹೇಳಿದ ಶ್ರಾದ್ದಕ್ಕೆ ನನಗೆ ಗಂಡು ಮಕ್ಕಳು ಇಲ್ಲ ಅಂತಾದರೆ ನನಗೆ ಮುಂದೆ ಸ್ವರ್ಗ ಸಿಗೋದಿಲ್ಲ, ನಾನು ಅಷ್ಟೆಲ್ಲ ಹೇಳುವಾಗ ಹೇಳೋದು, ನೀವು ಹೇಳ್ತೀರಿ ಡಾಕ್ಟ್ರೆ, ನಿಮಗೆ ಗಂಡು ಮಕ್ಕಳಲ್ವಾ, ಹಾಗೆ ನಮಗೆ ಹೇಳಲಿಕ್ಕೆ ತಾಕತ್ತಿಲ್ಲ. ಯಾಕಂದರೆ ನನಗೆ ಹೆಣ್ಣು ಮಕ್ಕಳಾಗಿದ್ರೆ ನನಗೆ ಇನ್ನೂ ಗಟ್ಟಿ ಬರ್ತಿತ್ತು ವಾಯ್ಸು. ಅಂದರೆ ಆ ಥರ ಮಾತಾಡ್ತಾರೆ. ನಾನು ಹೇಳಿದಾಗ ನನಗೆ ಹೆಣ್ಣು ಮಕ್ಕಳು ಇರ್ತಿದ್ರೆ ಹಂಗೆ ಹೇಳ್ತಿದ್ದು, ನೀವು ಗಂಡು ಮಕ್ಕಳು ಇದ್ದಿದ್ದಕ್ಕೆ ಹೇಳೋದು, ನಿಮ್ಗೇನು ಗೊತ್ತಾಗುತ್ತೆ ಕಷ್ಟ? ಆಸ್ತಿ ಎಲ್ಲ ಇದ್ದರೆ ಪಾಲಾಗಿ ಹೋಗ್ತದಲ್ಲ, ಯಾರಿಗೂ ಹೋಗ್ತದಲ್ಲ. ಮೊನ್ನೆ ನಂದೊಬ್ಬರು ಫ್ರೆಂಡಿದ್ದು, ಅವರಿಗೊಂದು ಹೆಣ್ಣು ಮಗು, ಅವರ ಗಂಡ ತೀರಿ ಹೋಗಿದ್ದಾರೆ, ಅವರ ಗಂಡನಿಗೆ ಎರಡು ಗಂಡು ಮಕ್ಕಳಿದ್ದಾರೆ, ಅವರ ಮಾವ ಇನ್ನೂ ಆಸ್ತಿ ಪಾಲು ಮಾಡಲಿಲ್ಲ. ಯಾಕಂದರೆ ಇವರಿಗೆ ಹೆಣ್ಣು ಮಗು ಅಲ್ವಾ, ಇವಳಿಗೆ ಕೊಟ್ಬಿಟ್ರೆ ಹೆಣ್ಣು ಯಾರಿಗೂ ಹೋಗ್ಬಿಡುತ್ತೆ. ಇಂಥ ವಿಶ್ವಾಸ ಅಂದ ಏನು ಮೂಢನಂಬಿಕೆಗಳಿದೆ ಅದನ್ನು ನಾವು ಹೊರಗೆ ಬರಬೇಕು. ಕುಟುಂಬ ಯೋಜನೆ ಪಾಲನೆ, ಕುಟುಂಬ ಯೋಜನೆ ಪಾಲನೆ ಮಾಡಬೇಕು. ಸರಿ, ನಿಮಗೆ ಒಂದು ನೀವು ಪ್ಲ್ಯಾನ್ ಮಾಡಿ, ಗಂಡ ಒಂದು ಮಗುನೋ ಎರಡು ಮಗುನೋ ಪ್ಲ್ಯಾನ್ ಮಾಡಿ, ಗಂಡ ಹೆಣ್ಣು ಅಂತ ಪ್ಲ್ಯಾನ್ ಮಾಡಬೇಡಿ. ದಯವಿಟ್ಟು ನಂಗೆ ಒಂದು ಮಗು ಸಾಕು, ಎರಡು ಮಗು ಸಾಕು, ನಿಮ್ಮ ಆಯ್ಕೆ. ಅದಾದಮೇಲೆ ಅನಗತ್ಯ ಗರ್ಭಧಾರಣೆ, ಗರ್ಭಪಾತ ತಡೆಗಟ್ಟುವಲ್ಲಿ ಅರಿವು ಮತ್ತು ಜಾಗೃತಿ, ಸಮಾಜದಲ್ಲಿ ಹೆಣ್ಣು ಮಗುವಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಬೇಕು, ಹೆಣ್ಣು ಎದುರಿಸುತ್ತಿರುವ ತಾರತಮ್ಯಗಳನ್ನು ತೊಡೆದು ಹಾಕಬೇಕು ಎಲ್ಲ ಕಡೆ. ಮೊನ್ನೆ ನಾವು ಇದಕ್ಕೆ ಅಲ್ಲಿ ಮೈಸೂರಿನಲ್ಲಿ ರಿಸರ್ವ್ ಬ್ಯಾಂಕ್ ಇದಕ್ಕೆ ಫ್ಯಾಕ್ಟ್ರಿಗೆ ಹೋಗಿದ್ದಾಗ ಅವರು ಹೇಳಿದ್ರು, ನಮ್ಮಲ್ಲಿ ಇವಾಗ 10% ಲೇಡೀಸ್ ಆರ್ ದೇರ್ ಅಂತ. ಮೊದಲೇ 1, 2, 3 ಇದ್ದಿದ್ದಂತೆ ಪರ್ಸೆಂಟು. 1,000 ಜನ ಇದ್ದಾರೆ ಮೆಂಬರು, 100 ಜನ ಹೆಣ್ಮಕ್ಳಿದ್ದಾರೆ ಅಷ್ಟೇ. ನಾವು ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ 10% ವುಮೆನ್ಸ್ ಇಯರ್ ಅಂತ. ನಾನಂದ್ರೆ ಐ ಆಮ್ ಡಿಸಪಾಯಿಂಟೆಡ್ ಟು ಸಿ ಓನ್ಲಿ 10%. ಐ ವಾಂಟೆಡ್ ನಾಟ್ 33%, ಐ ವಾಂಟೆಡ್ 50% ಅಂತ. ಹೆಣ್ಣು ಮಕ್ಕಳಿಗೆ ಅಲ್ಲಿ ನೋಡಿ, ಈಗ ಮೆಡಿಕಲ್ ಕಾಲೇಜ್ ಸೀಟ್ ಕೊಡುವಾಗ ಗಂಡ ಹೆಣ್ಣು ನೋಡಲ್ಲ, ರ್ಯಾಂಕ್ ಆಧಾರಿತ ಮೇಲೆ ಹೋಗುತ್ತೆ. ಸೊ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಸಿಕ್ಕೇ ಸಿಗುವ ಹಾಗೆ ಆಗಬೇಕು. ಇದು ಬರೀ ಗಂಡ್ಮಕ್ಳನ್ನೇ ಪ್ರೋತ್ಸಾಹಿಸೋದು, ಬರೀ ಗಂಡ್ಮಕ್ಳನ್ನೇ ತಗೊಳ್ಳೋದು ಅಂತಂದರೆ ಆಗೋದಿಲ್ಲ. ಸಮಾಜದ ದೃಷ್ಟಿಕೋನ ಬದಲಾಗಬೇಕು. ಹೆಣ್ಣು ಮಗುವಿನ ಮಹತ್ವ ಮತ್ತು ಅವರು ನಿರ್ವಹಿಸುವ ಪಾತ್ರದ ಬಗ್ಗೆ ಹೆತ್ತವರಲ್ಲಿ ಜಾಗೃತಿ ಮೂಡಿಸಬೇಕು. ಇದಕ್ಕೆ ನಾನು ಮತ್ತೆ ನನ್ನ ಸ್ವಂತ ಉದಾಹರಣೆ ಕೊಡಬೇಕಾದ್ರೆ, ನಾನು ಮೆಡಿಕಲ್ ಓದಿ ನಾನು ಸುಳ್ಳಕ್ಕೆ ಬಂದಾಗ ನಮ್ಮಮ್ಮನಿಗೆ ಹುಷಾರಿಲ್ದಾಯ್ತು, ಬ್ರೆಸ್ಟ್ ಕ್ಯಾನ್ಸರ್ ಆಯಿತು. ನಾನೆಲ್ಲ ಜವಾಬ್ದಾರಿ ತಗೊಂಡು ನಮ್ಮಮ್ಮನ ನೋಡ್ಕೊಂಡೆ. ಆಗ ನಮ್ಮಪ್ಪನ ಹತ್ರ ನಮ್ಮಮ್ಮ ಹೇಳ್ತಾ ಇದ್ರು, ವೀಣ ನಮ್ಮ ಹೆಣ್ಣು ಮಗಳಲ್ಲ, ವೀಣ ನಮ್ಮ ಗಂಡು ಮಗು ಅಂತ. ಅಂದರೆ ಮತ್ತೆ ಹೆಣ್ಣು ಗಂಡು ವಿಷಯಗಳು ಬರುತ್ತೆ, ಆದರೆ ಹೆಣ್ಣು ಕೂಡ ಸಮರ್ಥವಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲಳು, ಅದು ಮುಖ್ಯ ಆಗುತ್ತೆ ಅಲ್ಲಿ. ವೀಣ ಹೆಣ್ಣಾದರೂ ಮಾಡಿದ್ಲು ಅಂತಲ್ಲ,
ವೀಣ ಮಾಡಿದ್ಲು ಅಷ್ಟೇ ಆಗ್ಬೇಕಂದ್ರೆ ಒಂದು ವ್ಯಕ್ತಿ ಮಾಡಿತ್ತು, ಅವನು ಆ ಶಕ್ತಿ ಇತ್ತು ಅನ್ನೋದನ್ನ ನಾವು ಗುರುತಿಸ್ಬೇಕೇ ಹೊರತು ಹೆಣ್ಣಾಗಿ ಮಾಡಿದ್ಲು, ಅವನು ಗಂಡಾಗಿಯೂ ಮಾಡಲಿಲ್ಲ. ಆ ಮೆಂಟಾಲಿಟಿಯಿಂದ ನಾವೆಲ್ಲ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು ನಾವು. ನೆಕ್ಸ್ಟ್, ಆಕಾಶವಾಣಿ ದೂರದರ್ಶನದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಬೋದು, ಬೀದಿ ನಾಟಕಗಳ ಮೂಲಕ ಮಾಡ್ಬೋದು, ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ಬೋದು, ವಿಚಾರ ಆಂದೋಲನಗಳ ಮೂಲಕ ಚಲನಚಿತ್ರಗಳ ಮೂಲಕ ತೋರಿಸ್ಬೋದು, ಕಿರುಚಿತ್ರಗಳ ಮೂಲಕ ಲಿಂಗಾಧಾರಿತ ಪೂರ್ವಗ್ರಹ ಮನೋಭಾವವನ್ನು ತೊಡೆದುಹಾಕಲು ನಾವೆಲ್ಲ ಒಮ್ಮತದಿಂದ ಕೈ ಜೋಡಿಸಬೇಕು. ನೆಕ್ಸ್ಟ್, ಭ್ರೂಣ ಹತ್ಯೆ ನಿಲ್ಲಿಸಿ ಹೆಣ್ಣು ಗಂಡು ಸಮ ಎನ್ನುವ ಭಾವ ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲೂ ಇರಬೇಕು. ಶಾಂತಚಿತ್ತರಾಗಿ ಆಲಿಸಿದ ನಿಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತೇನೆ. ಧನ್ಯವಾದ.